ನಮಸ್ಕಾರ ವೀಕ್ಷಕರೇ. ಬಹುಶಃ ಇವತ್ತಿನೊಂದು ವಿದ್ಯಮಾನದಲ್ಲಿ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಆರೋಗ್ಯದಲ್ಲಿ ಏರುಪೇರಾದಾಗ ಖಂಡಿತವಾಗಿ ವೈದ್ಯರನ್ನು ಅಥವಾ ಒಂದು ಆಸ್ಪತ್ರೆಯನ್ನು ಭೇಟಿಯಾಗತಕ್ಕಂಥದ್ದು ಅನಿವಾರ್ಯ ಸಂಗತಿಯಾಗಿರುತ್ತೆ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲದಿದ್ದರೆ ಯಾವುದೇ ಒಂದು ಸಾಧನೆ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆರೋಗ್ಯ ಕೆಟ್ಟಾಗ ನಾವು ವೈದ್ಯರನ್ನು ಕಾಣಬೇಕಾಗುತ್ತೆ. ನಾವು ಯಾವತ್ತೋ ಒಂದು ಕಾಲದಿಂದ ಕೇಳ್ತಾ ಇದ್ದೇವೆ, ವೈದ್ಯೋ ನಾರಾಯಣೋ ಹರಿ ಅಂತೇಳಿ. ವೈದ್ಯರ ಒಂದು ಸಲಹೆ ಮೇರೆಗೆ ನಾವು ಮುಂದುವರೆದಾಗ ನಮ್ಮ ಆರೋಗ್ಯದಲ್ಲಿ ಯಾವುದೇ ಒಂದು ನಮಗೆ ಯಾವುದೇ ಸಂಶಯ ಅಥವಾ ಒಂದು ಆರೋಗ್ಯದಲ್ಲಿ ಒಳ್ಳೆಯ ರೀತಿಯ ಒಂದು ಗುಣಮಟ್ಟ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದಾದರೆ, ಇವತ್ತಿನ ಒಂದು ವಿದ್ಯಮಾನದಲ್ಲಿ ವೈದ್ಯರುಗಳ ಸಲಹೆಗಳು ಎಷ್ಟರ ಮಟ್ಟಿಗೆ ಸರಿ, ಆಸ್ಪತ್ರೆಯ ಸೇವೆಗಳು ಎಷ್ಟರ ಮಟ್ಟಿಗೆ ಸರಿ, ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸರಿಯಾದ ನಿಟ್ಟಿನಲ್ಲಿ ಒಂದು ರೋಗಿಗೆ ಸಿಗುತ್ತಾ ಅನ್ನೋ ಒಂದು ಮಾನದಂಡವನ್ನು ನಾವು ತಗೊಳ್ಕೊಂಡ್ರೆ, ಇವತ್ತು ನಾವು KPM ಆ್ಯಕ್ಟ್ ಅನ್ನೋ ಒಂದು ಪದನ ಕೇಳ್ತಾ ಇದ್ದೇವೆ. ಈ KPM ಆ್ಯಕ್ಟ್ ಅಂದರೆ ಏನು? ಈ ಆ್ಯಕ್ಟ್ ಪ್ರಕಾರ ಆಸ್ಪತ್ರೆಗಳು, ಆಸ್ಪತ್ರೆ ಸಿಬ್ಬಂದಿಗಳು, ಕಾಲೇಜುಗಳು ಅಥವಾ ವೈದ್ಯಕೀಯ ತಂಡಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಕಾನೂನನ್ನು ಸರ್ಕಾರ ಜಾರಿಗೆ ಮಾಡಿದಾಗ, ಇದಕ್ಕೆ ಪೂರಕವಾಗಿ ಈ ಆಸ್ಪತ್ರೆ ಅಥವಾ ವೈದ್ಯಾಧಿಕಾರಿಗಳ ತಂಡ ಹೇಗೆ ಕೆಲಸ ಮಾಡಬೇಕು ಅನ್ನೋ ಚಿಂತನೆ ಬಂದಾಗ, ನಿಮ್ಮ ಮುಂದೆ ವೈದ್ಯಾಧಿಕಾರಿಗಳ ತಂಡ ಅವರ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಕ್ಕಂಥ ಒಂದು ಚರ್ಚೆ ಇವತ್ತು ಇದಾಗಿದೆ. ಈ ಒಂದು ಚರ್ಚೆಯಲ್ಲಿ ಹಲವಾರು ಖ್ಯಾತ ವೈದ್ಯರುಗಳು ನಮ್ಮ ಜೊತೆ ಪಾಲ್ಗೊಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇವತ್ತಿನ ಚರ್ಚೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಗೊಂದಲಗಳು, ಈ ಗೊಂದಲಗಳು ಅಂದ್ರೇನು, ಗೊಂದಲಗಳನ್ನು ಸರಿ ಮಾಡಿದ್ರೆ ಜನಕ್ಕೆ ಒಂದು ರೀತಿಯ ಸೇವೆ, ಒಳ್ಳೆ ರೀತಿಯ ಆರೋಗ್ಯ ಸೇವೆ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದಾದರೆ ಅವರ ಅಭಿಪ್ರಾಯವನ್ನು ನಾವು ತಿಳ್ಕೊಳ್ಳೋಣ. ಅಂದಹಾಗೆ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಬಹಳ ಮುಖ್ಯವಾಗಿ ಪ್ರಥಮ ಹಂತದಲ್ಲಿ ಇಬ್ಬರು ವೈದ್ಯರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲ ನಿಮ್ಗೆ ಗೊತ್ತೇ ಇದೆ, ಜನಪ್ರಿಯ ವೈದ್ಯರು, ವೈದ್ಯಾಧಿಕಾರಿಗಳು. ಹಾಗೆಯೇ ಡಾಕ್ಟರ್ ಸಂದೀಪ್ ರಾಯ್ ಬಿ ಅವರು, ಇವರು ನಮ್ಮ ಮಂಗಳೂರಿನ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು. ಇಬ್ಬರು ಕೂಡ ಪ್ರೀತಿಯ ಸ್ವಾಗತ ಡಾಕ್ಟ್ರೆ. ಡಾಕ್ಟರ್, ಇವತ್ತು ನಾವು ಕೇಳ್ತಾ ಇರೋ ಸಂಗತಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಗೊಂದಲವನ್ನು ಮಾಡಿಬಿಟ್ಟಿದೆ ಜನಸಾಮಾನ್ಯರು ಕೂಡ. ವೈದ್ಯರ ಒಂದು ಸೇವೆಯಲ್ಲಿ ಇಷ್ಟೆಲ್ಲ ಆಗುತ್ತಾ, ಒಂದು ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ನ್ಯೂನತೆಗಳು ಅಥವಾ ಅನಾನುಕೂಲತೆ ಒಂದು ಗೊಂದಲಮಯ ವಾತಾವರಣ ಆಗಬೇಕಾದ್ರೆ, ಕರ್ನಾಟಕ ರಾಜ್ಯ ಒಂದು KPME ಆ್ಯಕ್ಟ್ ಅನ್ನೋದನ್ನು ಇವತ್ತು ಜಾರಿಗೆ ತಂದಿದೆ. ಇದು ಏನು ಡಾಕ್ಟ್ರೆ? ಮೊದಲನೇದಾಗಿ ನೀವು ಗೊಂದಲದ ಬಗ್ಗೆ ಹೇಳ್ತೇನೆ. ಗೊಂದಲ ಯಾವುದೂ ಇಲ್ಲ. ನಮ್ಮ ವೈದ್ಯರ ಮಟ್ಟಿಗಾಗಲಿ, ನಮ್ಮಲ್ಲಿ ಬಳಿಗೆ ಬರುವಂಥ ಜನಸಾಮಾನ್ಯರ ಮಟ್ಟಿಗಾಗಲಿ ಯಾವುದೇ ಗೊಂದಲಗಳಿಲ್ಲ. ಎಷ್ಟು ವರ್ಷದಿಂದ ನಾವು ಜನರ ಸೇವೆ ಮಾಡ್ತಾ ಇದ್ದೇವೆ, ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಆ ಚಿಕಿತ್ಸೆ ಅನುಚಾನವಾಗಿ ಇವಾಗಲೂ ಕೂಡ ಮುಂದುವರೆದಿದೆ. ಓಕೆ. ಈ KPME ಕಾಯಿದೆ ಅಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಥವಾ ಖಾಸಗಿ ವೈದ್ಯಕೀಯ ಸಂಸ್ಥೆಗಳನ್ನು ನಿಯಂತ್ರಿಸುವ ಕಾಯಿದೆ. ಇದು ಕೂಡ ಹೊಸದೇನಲ್ಲ, ಇದು 2007 ಮೊದಲಾಗಿ ವಿಧಾನಸಭೆಯಲ್ಲಿ ಮಂಡನೆಯಾಯಿತು, ಜಾರಿಯಾಯಿತು. 2010 ಅದಕ್ಕೆ ಬೇಕಾದ ನಿಯಮಗಳು ಬಂದು 2011 ನಾವೆಲ್ಲರೂ ಕೂಡ ಅದರ ಅಡಿಯಲ್ಲಿ ಈಗಾಗಲೇ ನೋಂದಾವಣೆ ಮಾಡಿಕೊಂಡಿದ್ದೇವೆ. 2016 ಅಂದರೆ 5 ಬಳಿಕ ಮರು ನೋಂದಣಿಗೆ ನಾವು ಅರ್ಜಿ ಹಾಕಿದ್ದೇವೆ, ಮರು ನೋಂದಣಿ ಕೂಡ ಆಗಿದೆ. ಆದ್ದರಿಂದ ಇದರಲ್ಲಿ ಹೊಸದೇನಿಲ್ಲ. ದೇಶದಲ್ಲಿರುವ ಎಲ್ಲ ವೈದ್ಯರು ಕೂಡ ಹಲವಾರು ರೀತಿಯ ಕಾಯ್ದೆಗಳ ಕಾನೂನುಗಳ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಇದು ಈಗ ಏನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಅಂದರೆ 2007 ಕಾಯ್ದೆಯನ್ನು, ಅದು ಸಾಕಾಗುವುದಿಲ್ಲ ವೈದ್ಯರನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತೇಳಿ ಹಲವಾರು ಸಂಸ್ಥೆಗಳ ಮತ್ತು ಕೆಲವು ವ್ಯಕ್ತಿಗಳ ಒತ್ತಡದ ಮೇರೆಗೆ ಇದನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟು ಈಗ ಕೆಲವು ತಿದ್ದುಪಡಿಗಳನ್ನು ಮೊನ್ನೆ ವಿಧಾನಸಭೆಯಲ್ಲಿ 13 ಮಾನ್ಯ ರಮೇಶ್ ಕುಮಾರ್ ಅವರು ಮಂಡನೆ ಮಾಡಿದ್ದಾರೆ. ಓಕೆ, ಸರಿ ಡಾಕ್ಟರ್. ಈಗ ಸಂದೀಪ್ ರೈ ಅವರೇ, ಬಹಳ ಮುಖ್ಯ, ಕರ್ನಾಟಕ ರಾಜ್ಯದಲ್ಲಿ KPM ಆ್ಯಕ್ಟ್ ಪ್ರಕಾರ ಎಲ್ಲ ಆಸ್ಪತ್ರೆಗಳು ಕೆಲಸ ಮಾಡ್ತಾ ಇವೆ ಅಂದರೆ ಇದು ಆ್ಯಕ್ಟ್ ಇನ್ನು ಬಂದದ್ದು ಮೊದಲು ಅವರು ಹೇಳಿದಾಗೆ 2007 ಅದರಲ್ಲಿ ಈಗ ನಾವೆಲ್ಲ ರಿಜಿಸ್ಟರ್ ಆಗಿದ್ದೇವೆ. ಅದರ ಪ್ರಕಾರ ನಮಗೇನು ಹೇಳಿದ್ದಾರೆ, ಕೆಲವೆಲ್ಲ ಸವಲತ್ತು ನೀವು ಕ್ಲಿನಿಕಲ್ಲಿ ಇಟ್ಕೊಳ್ಬೇಕು, ಇಂಥದ್ದು ಮಾಡಬೇಕು, ನೀವು ರಿಜಿಸ್ಟರ್ ಮಾಡಬೇಕು ಅಂತ. ಅದೆಲ್ಲ ಆಗ್ತಾಯಿದೆ, 2007 ವರ್ಕ್ ಆಗ್ತಾಯಿದೆ. ಫಸ್ಟ್ ಬಂದದ್ದು ಕಾಯ್ದೆ ಇದರಲ್ಲಿ ಏನು ಕಾಯ್ದೆಯಲ್ಲಿ ನಾವು ಈ ಥರ ಮಾಡ್ತೇವೆ, ನೀವು ಈ ಥರ ಮಾಡಬೇಕು ಅಂತೇಳಿ. ಯಾಕೆ ಇದೆಲ್ಲ ಬರೋದು? ನಾರ್ಮಲಾಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈ ಫೆಸಿಲಿಟೀಸ್ ಉಂಟು ಅಂತಿದ್ದರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಎಸ್ಟಾಬ್ಲಿಷ್ಮೆಂಟ್ ಮುಟ್ಟು ಆಗುತ್ತೆ. ಗೌರ್ಮೆಂಟ್ಗೆ ಅವರ ಸೈಡಿಂದ ಏನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇಲ್ಲಿ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಮೇಲೆ ಹೋಗ್ತಾ ಉಂಟು ಅಂಥೇಳಿ ಜನರು ಅಭಿಪ್ರಾಯ ಅದೇ, ಯಾವಾಗಲೂ ಕಾಸ್ಟ್ ಮೇಲೆ ಹೋಗ್ತದೆ ಅಂತ. ಉದಾಹರಣೆ ಕೊಡ್ತೇನೆ, NHS ಅಂತ ಇಂಗ್ಲೆಂಡಲ್ಲಿ ಉಂಟು, ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತ. ಅಲ್ಲಿ ನೀವು ಎಂಥದ್ದು ಹೋದ್ರೂ 80% ಎಲ್ಲ ಗೌರ್ಮೆಂಟಿಂದಲೇ ಸಿಗೋದು, ಫ್ರೀ. ನಾವು ಅಲ್ಲಿ ಕೆಲಸ ಮಾಡೋದು ಅವರಲ್ಲಿ ಒಂದು 15-20% ಮಾತ್ರ ಪ್ರೈವೇಟಿಗೆ ಹೋಗೋದು. ಅಲ್ಲಿ ಒಂದು ಕನ್ಸಲ್ಟೇಷನ್ಗೆ £100 ಆಗ್ತದೆ. ಓಕೆ, £100 ಅಂದರೆ 60 ರೂಪಾಯಿ, 70 ರೂಪಾಯಿ, 1 ರೂಪಾಯಿಗೆ. ಇಲ್ಲಿ ನಿಮಗೆ ಅದೇ ಫೆಸಿಲಿಟಿ 100 ರೂಪಾಯಿ, 200 ರೂಪಾಯಿ ಕನ್ಸಲ್ಟೇಷನಲ್ಲಿ, ಜಾಸ್ತಿ ಆದರೆ 500 ರೂಪಾಯಿ ಕನ್ಸಲ್ಟೇಷನಲ್ಲಿ ಮುಗಿಸ್ಲಿಕ್ಕೆ ಆಗ್ತದೆ. ಅಂಥ ಫೆಸಿಲಿಟಿಯನ್ನು ಗೌರ್ಮೆಂಟ್ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಯಾಕಂದರೆ ಜನರಿಗೆ ಜಾಸ್ತಿ ಆಗ್ತದೆ ಅಂತೇಳಿ, ಚಾರ್ಜ್ ಜಾಸ್ತಿ ಆಗ್ತದೆ ಆಸ್ಪತ್ರೆಯಿಂದ ಅಂತೇಳಿ. ಹಾಗಾಗಿ ಇದನ್ನು ತರಲಿಕ್ಕೆ ಅವರು ಪ್ರಯತ್ನ ಮಾಡಿರೋದು.
ಅಂದರೆ ಈಗ ಫಾರಿನ್ ಪಾಲಿಸಿ ನಮ್ಮ ಇಂಡಿಯಾದಲ್ಲಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದೆಯಾ ಹೇಗೆ ನೋಡಿ? ಟ್ರೀಟ್ಮೆಂಟ್ ಅವರಿಗೆ ಫಾರಿನ್ ಇದ್ದಬೇಕು, ಕಾಸು ಮಾತ್ರ ನಮ್ಮದು ಇಂಡಿಯಾದಿಂದ ಕಮ್ಮಿ, ಅಲ್ಲಿ ಎಲ್ಲರೂ ಬೇರೆ ಕಡೆ ಎಲ್ಲಿ ಆಗ್ತದೆ ಅದರಿಂದ ಕಮ್ಮಿಗೆ ನಮ್ಮಲ್ಲಿ ಆಗಬೇಕು. ಹೇಗೆ ಪ್ರಯತ್ನ ಮಾಡೋದು ಅದನ್ನು ಅಂತ ಪ್ರಾಬ್ಲಮ್ ಇದರಲ್ಲಿ ಜನರಿಗೆ ಉಪಕಾರ ಆಗ್ತದಾ ಇಲ್ವಾ ಅಂತ ನಾನು ಹೇಳ್ತೇನೆ. ತೊಂದರೆ ಏನು ಅಂತ ಜನರಿಗೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು ನೀವು ಇಂಥ ಫೆಸಿಲಿಟಿಯೇ ಇಡಬೇಕು ಅಂತಿದ್ರೆ ಹೆಚ್ಚಿನ ಅಂಶಕ್ಕೆ 80% ಪೇಷಂಟ್ಗಳು ಹೋಗೋದು 40-bed ಆಸ್ಪತ್ರೆ, 20-bed 20-bed ಆಸ್ಪತ್ರೆ, 10-bed ಆಸ್ಪತ್ರೆ, ಅದು ಜಾಸ್ತಿ ಆದರೆ 50-bed ಆಸ್ಪತ್ರೆ ಎಲ್ಲ. ಬ್ಯಾಂಗ್ಳೂರು ಬಿಡಿ ನೀವು, ಮಂಗಳೂರಿದ್ದು ಸೆಂಟ್ರ್ ಬಿಡಿ, ಬೇರೆದೆಲ್ಲ ಆಗಿರೋದು. ಅಲ್ಲಿಗೆ ಹೋದರೆ ನೀವು ಇಂಥ ಫೆಸಿಲಿಟಿಯೇ ಇಡಬೇಕು ಅಂತಿದ್ದರೆ ಅವರು ಈಗ 20 ಕೆಲಸ ಮಾಡ್ತಾ ಇದ್ರೆ 40 ಮಾಡಬೇಕು, ಅವನಿಗೆ ಅದು 40 ಮಾಡಿದರೆ ಚಾರ್ಜ್ ಜಾಸ್ತಿ ಮಾಡಿದ್ರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೇನಾಗ್ತದೆ ಆಸ್ಪತ್ರೆ ಬಂದ್ ಮಾಡಿದೆ. ನನಗೆ ನೀವು ಇಲ್ಲಿದ್ದು ಇರುವ ಸ್ಟ್ಯಾಟಿಸ್ಟಿಕ್ ತೆಗೆದು ನೋಡಿದರೆ ಆಸ್ಪತ್ರೆ ಬಂದೇ ಆಗಿರೋದಲ್ಲದೆ ಹೊಸ್ತ ಅಂತ ಜಾಗದಲ್ಲಿ ಬರಲಿಲ್ಲ. ಓಕೆ, ಬೆಳ್ತಂಗಡಿ ಆಗಲಿ, ಇಲ್ಲೇ ಆಗಲಿ, ಅಲ್ಲಿ ಆಗಲಿ, ಎಲ್ಲಿ ಆಗಲಿ, ಎಲ್ಲರೂ ಬಂದು ಮಾಡಿಯೇ ಕೂತ್ಕೊಳ್ಳೋದು. ಇಂಥ ಕಾಸ್ಟನ್ನು ಅವರಿಗೆ ಬೇರ್ ಮಾಡಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಈ ಥರ ಮಾಡಿದರೆ ಯಾರು ಪ್ರೈಮರಿ ಹೆಲ್ತ್ ಕೊಡ್ತಾ ಇದ್ರು ಅವ್ರಿಗೆ ಇನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ, ನೀವು ಈಗ ಪ್ರೈವೇಟ್ ಡಾಕ್ಟರ್ಸ್ನ ಕಂಟ್ರೋಲಿಗೆ ತರ್ತೇವೆ ಅಂತ ಹೇಳಿ ನಮ್ಮಿಂದ ಏನು ತೊಂದರೆ ಇಲ್ಲ, ತರುವುದಕ್ಕೆ ಏನು ತೊಂದರೆ ಇಲ್ಲ. ಕಾಯ್ದೆ ಏನು, ಸರಿಯಾಗಿ ಎಲ್ರಿಗೂ ಇಬ್ಬರಿಗೂ ಅದರಿಂದ ಉಪಕಾರ ಆಗುವಂಥ ಕಾಯ್ದೆ ಇರಬೇಕು. ಕಕ್ಕಿಲ್ಲ ಸರ್, ಈಗ ಈ ಒಂದು ಸದ್ಯ ಈಗ ಈ ಆರೋಗ್ಯ ಇಲಾಖೆ ಈ ಆದೇಶವನ್ನು ಹೊರಡಿಸಿದೆ ಅಂತ ಅಂದರೆ ಇದು ಯಾವ ರೀತಿಯಲ್ಲಿ ಇದಕ್ಕೆ ಕಡಿವಾಣ ಹಾಕಿದೆ ಅಂತ ಹೇಳ್ತೀರಾ ನೀವು ಅದಕ್ಕೆ? ಈಗ 2007 ಕಾಯಿದೆಯನ್ನು ಬದಲಾವಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಸರ್ಕಾರ ಮಾಡಿತ್ತು. ನ್ಯಾಯಮೂರ್ತಿ ವಿಕ್ರಮಜಿತ್ ಸೇನ್ ನಮ್ಮ ರಾಜ್ಯದ ಮುಖ್ಯ ನ್ಯಾಯಾಧೀಶರಾಗಿದ್ದವರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದವರು, ಅಂಥ ಒಬ್ಬರು ಬಹಳ ನುರಿತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿ, ನನಗೂ ಕೂಡ ಆ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು. ಈ ಸಮಿತಿ 9 ಕಾಲ ಎಲ್ಲ ಏನು ಹಿತಾಸಕ್ತರು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಮಾತಾಡಿಸಿ ಅವರ ಅಭಿಪ್ರಾಯವನ್ನೆಲ್ಲ ಸಂಗ್ರಹಿಸಿ ಒಂದು ವರದಿಯನ್ನು ಕೊಟ್ಟಿತ್ತು ಸರ್ಕಾರಕ್ಕೆ. ಮುಖ್ಯ ಅಂಶ ಅದರಲ್ಲಿ ಇದ್ದದ್ದೇನೆಂದರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಈ ಕಾಯ್ದೆಯ ಅಡಿಯಲ್ಲಿ ತರಬೇಕು. ಇದು KPME ಅಂತ ಈಗ ಹೆಸರಿರೋದು. ನಮ್ಮ ಸಮಿತಿ ಏನು ಹೇಳಿತು ಅಂದರೆ ಈ ಪಿ ಅಂತ ಹೇಳೋದನ್ನು ತೆಗಿರಿ, ಇದನ್ನು KME ಕರ್ನಾಟಕ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೆಸರು ಕೊಡಿ, ಸರ್ಕಾರಿ ಆಸ್ಪತ್ರೆಗಳನ್ನು ಇದರೊಳಗೆ ತಗೊಂಡು ಬನ್ನಿ. ಯಾಕೆ ಇದನ್ನು ನಾವು ಹೇಳಿದೆವು ಅಂತಂದರೆ, ಇವತ್ತು ಸಂದೀಪ್ ಡಾಕ್ಟರ್ ಸಂದೀಪ್ ಹೇಳಿದಾಗೆ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ನಿತ್ಯ ನಾವು ಪೇಪರಲ್ಲಿ ಓದ್ತೇವೆ. ಗರ್ಭಿಣಿಯರು ಮಧ್ಯರಾತ್ರಿ ಹೆರಿಗೆಗೆ ಹೋದರೆ ಆಸ್ಪತ್ರೆ ಬೀಗ ಹಾಕಿರ್ತದೆ, ಅಲ್ಲಿ ಸ್ಟ್ರೆಚ್ಚರ್ ಇರುವುದಿಲ್ಲ, ವೀಲ್ ಚೇರ್ ಇರುವುದಿಲ್ಲ, ಇತ್ಯಾದಿ ಇತ್ಯಾದಿ. ಸೊ ಇದು ಯಾಕೆ ಆಗ್ತಾ ಇದೆ ಅಂದರೆ, ಸರ್ಕಾರ ತನ್ನ ಆಸ್ಪತ್ರೆಗಳನ್ನು ಸುಧಾರಿಸುವುದಕ್ಕೆ ಯಾವುದೇ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಅದಕ್ಕೆ ಮಾನದಂಡಗಳು ಇಲ್ಲ. ನಾವೇನು ಹೇಳ್ತಾ ಇದ್ದೇವೆ, ಖಾಸಗಿ ಆಸ್ಪತ್ರೆ ಯಾವ ಥರ ಇರಬೇಕು ಅಂತ ನೀವು ಬಯಸ್ತೀರಿ, ಅದೇ ರೀತಿಯಲ್ಲಿ ನಿಮ್ಮ ಆಸ್ಪತ್ರೆಗಳನ್ನು ಕೂಡ ಅದೇ ಥರ ಮಾಡಿ. ಇದು ಅದರ ಮೊದಲನೇ ಅಂಶ ಆಗಿತ್ತು, ಇದನ್ನು ಮಾನ್ಯ ಸಚಿವರು ಒಪ್ಪಿಕೊಂಡಿದ್ರು. ಎರಡನೇದು, ನಾನಾಗಲೇ ಹೇಳಿದಾಗೆ ಎಲ್ಲ ವೈದ್ಯರು ಕೂಡ ಈಗಾಗಲೇ ಕಾನೂನಿನ ಅಡಿಯಲ್ಲಿ ನಾವು ಬರ್ತೇವೆ. ವೈದ್ಯಕೀಯ ಪರಿಷತ್ ಇದೆ ನಮ್ಮನ್ನು ನೋಡ್ಕೊಳ್ಳಿಕ್ಕೆ, ಕನ್ಸ್ಯೂಮರ್ ಕೋರ್ಟ್ಗಳಿದೆ, ಗ್ರಾಹಕರ ಕಾನೂನಿದೆ, ಸಿವಿಲ್ ಕೋರ್ಟಲ್ಲಿದೆ, ಕ್ರಿಮಿನಲ್ ಕೋರ್ಟಲ್ಲಿ ಎಲ್ಲ ಕಡೆ ವೈದ್ಯರು ಏನಾದರೂ ತಪ್ಪು ಮಾಡಿದರೆ ಅವರ ಮೇಲೆ ಕೇಸ್ ಹಾಕೋದಕ್ಕೆ ಇಷ್ಟೆಲ್ಲ ಅವಕಾಶಗಳು ಈಗಲೇ ಇದೆ. ಸೊ ನೀವು ಇದು ಯಾವುದೂ ಸರಿ ಇಲ್ಲ, ಇನ್ನು ಹೊಸದನ್ನು ಮಾಡಿ ಅಂತಂದರೆ ನೀವು ಇಡೀ ದೇಶದ ಸಂವಿಧಾನವನ್ನು, ನ್ಯಾಯಾಂಗ ವ್ಯವಸ್ಥೆಯನ್ನೇ ನೀವು ಅವಮಾನಿಸಿದಾಗ. ಇದನ್ನು ಕೂಡ ನ್ಯಾಯಮೂರ್ತಿ ಸೇನ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಬೇರೆ ಏನು ರೆಗ್ಯುಲೇಷನ್ ತರುವ ಅಗತ್ಯ ಇಲ್ಲ, ಈಗ ಇದ್ದದ್ದೇ ಸಾಕು ಅಂತ. ಇನ್ನು ಆಸ್ಪತ್ರೆಗಳ, ಖಾಸಗಿ ಆಸ್ಪತ್ರೆಗಳ ಖಾಸಗಿ ವೈದ್ಯರ ದರವನ್ನು ನಿಗದಿಪಡಿಸಬೇಕು ಅಂತ ಅನ್ನುವಂಥದ್ದು ಇನ್ನೊಂದು ಬೇಡಿಕೆಯಾಗಿತ್ತು. ಖಾಸಗಿ ಆಸ್ಪತ್ರೆಯ ದರವನ್ನು ನಿಗದಿಪಡಿಸುವುದಕ್ಕೆ ಸಂವಿಧಾನದಲ್ಲಿ ಆಗಲಿ ದೇಶದ ಕಾನೂನಿನಾಗಲಿ ಅವಕಾಶ ಇಲ್ಲ. ನಾವು ವೃತ್ತಿಪರರು, ಈಗ ವಕೀಲರಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಕಂಪನಿ ಸೆಕ್ರೆಟರಿ ಇದ್ದಾರೆ, ನಮ್ಮನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ಆಗಲೇ ಹೇಳಿದೆ ಕಾನೂನುಗಳಿದೆ. ಇದು ಭಾಳ ಸ್ಪಷ್ಟ ಇದೆ, ಒಬ್ಬ ವೃತ್ತಿಪರನಿಗೆ ತನ್ನ ಶುಲ್ಕ ಎಷ್ಟಿದೆ, ತನ್ನ ಫೀಸ್ ಎಷ್ಟಿದೆ ಅದನ್ನು ಹೇಳೋ ಅಧಿಕಾರ ಇದೆ. ಇದನ್ನು ನೀವು ಕಾನೂನಿನಲ್ಲಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಥರ ನಿಯಂತ್ರಣ ಮಾಡ್ಬೋದು ಅಂದರೆ, ಒಂದು ಆಸ್ಪತ್ರೆ ಚೆನ್ನಾಗಿ, ಡಾಕ್ಟರ್ ಸಂದೀಪ್ ಹೇಳಿದಾಗ ಈಗ ಒಂದು ಹಳ್ಳಿಯಲ್ಲಿ ಆಸ್ಪತ್ರೆ ಇದೆ, ಅದು ಖಾಸಗಿಯಾಗಿ ನಿಮ್ಮ ಸರ್ಕಾರಕ್ಕೆ ಹಳ್ಳಿಯಲ್ಲಿ ಆಸ್ಪತ್ರೆ ನಡೆಸಲಿಕ್ಕೆ ಆಗೋದಿಲ್ಲ ಅಂದರೆ, ಒಬ್ಬ ಖಾಸಗಿ ವೈದ್ಯ ಅಲ್ಲಿ ಹೋಗಿ ಆಸ್ಪತ್ರೆ ನಡೆಸಲಿಕ್ಕೆ ಇಚ್ಛಿಸ್ತಾನೆ ಅಂತಂದರೆ ಅವನಿಗೆ ಸರ್ಕಾರ ಬೆಂಬಲ ಕೊಡಬೇಕು. ಕಡಿಮೆ ಬಡ್ಡಿಯಲ್ಲಿ ಸಾಲ ಒದಗಿಸುವಂಥದ್ದು, ಅವನಿಗೆ ವಿದ್ಯುಚ್ಛಕ್ತಿ, ಇದು ನೀರಿನ ಇದು ಇದನ್ನೆಲ್ಲ ಕಡಿಮೆ ಇದರಲ್ಲಿ ಒದಗಿಸುವಂಥದ್ದು, ಈ ಸೌಕರ್ಯಗಳನ್ನು ಒದಗಿಸಿದರೆ ತನ್ನಿಂತಾನೇ ಆರೋಗ್ಯ ಸೇವೆಗಳ ಖರ್ಚು ಕಡಿಮೆ ಆಗ್ತದೆ. ಇದು ಯಾವುದನ್ನು ನೀವು ಮಾಡದೆ, ನಿಮ್ಮ ಆಸ್ಪತ್ರೆಗಳನ್ನು ಕೂಡ ಸುಧಾರಣೆ ಮಾಡದೆ, ಖಾಸಗಿ ವೈದ್ಯರು ಇವತ್ತು ಸಿಕ್ಕಾಪಟ್ಟೆ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಏನು ನಿಯಂತ್ರಣ ಮಾಡಲಿಕ್ಕೆ ಹೋಗುವಂಥದ್ದು, ಇದು ಒಂದನೇದಾಗಿ ಸಂವಿಧಾನ ಬಾಹಿರ, ಎರಡನೇದಾಗಿ ಇದು ಮಾಡಿದ ಕೂಡಲೇ ಯಾವ ಆಸ್ಪತ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು ಸಂದೀಪ್ ಹೇಳಿದ್ದಕ್ಕೆ ಒಂದು ಸ್ಪಷ್ಟ ಉದಾಹರಣೆನೇ ಕೊಡ್ತೇನೆ. ಹೊನ್ನಾವರದ ಒಂದು ಗಿರಿಜನರ ಹಾಡಿಯಲ್ಲಿ ಡಾಕ್ಟರ್ ಅನುಪಮ ಅಂತ
ಬಹಳಷ್ಟು ಜನರು ಅವರ ಹೆಸರನ್ನು ಕೇಳಿರ್ಬೋದು. ದಲಿತ ಸಂವೇದನೆ ಉಳ್ಳ ಬಹಳ ಒಳ್ಳೆಯ ಕನ್ನಡದ ಲೇಖಕಿ ಕೂಡ ಅವರು, ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ಸ್ವರ್ಣ ಪದಕ ವಿಜೇತ ಡಾಕ್ಟ್ರು. ಅವರು ಗಿರಿಜನರ ನಡುವೆ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಅವರು ಮತ್ತು ಅವರ ಪತಿಯಲ್ಲಿ ಆಸ್ಪತ್ರೆಯನ್ನು ಆರಂಭ ಮಾಡಿದರು. 2007 ಈ ಕಾನೂನು ಬಂದ ನಂತರ ಸಂದೀಪ್ ಹೇಳಿದಾಗೆ ಬಿ ಎಸ್ ಸಿ ಮಾಡಿದ ನರ್ಸ್ ಬರಬೇಕು, ಕೋಣೆ ಗಾತ್ರ ಇಷ್ಟೇ ದೊಡ್ಡದಿರಬೇಕು ಅಂತ ಬಂದಾಗ 1,200 ರೂಪಾಯಿಗೆ ನಾರ್ಮಲ್ ಡೆಲಿವರಿ, 6,000 ರೂಪಾಯಿಗೆ ಸಿಜೇರಿಯನ್ ಮಾಡ್ತಾ ಇದ್ದಂಥ ಆಸ್ಪತ್ರೆಯನ್ನು ಈ ಕಾನೂನು ಬಂದ ಮೇಲೆ ಅವರು ಮುಚ್ಚಿದರು. ಯಾಕಂದರೆ ಒಂದನೇದಾಗಿ ಇದನ್ನೆಲ್ಲ ಹಳ್ಳಿಯಲ್ಲಿ ಕಾಡಿನ ಒಳಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಲಂಚ ಕೊಟ್ಟು ಕಾನೂನನ್ನು ಮೀರಿ ತಾನು ಆಸ್ಪತ್ರೆಯನ್ನು ನಡೆಸಲಿಕ್ಕೆ ಸಿದ್ಧನಿಲ್ಲ ಅಂತ ಹೇಳುವ ಬದ್ಧತೆಯಿಂದ ಇಲ್ಲ ಬೇಡ ಇದು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅವರು ಮುಚ್ಚಿದರು. ಸೊ ಈ ರೀತಿಯ ಏನು ಅನಗತ್ಯವಾದ ಕಾನೂನುಗಳನ್ನು, ಅನಗತ್ಯವಾದ ನಿಯಂತ್ರಣಗಳನ್ನು ಸಹ ಡಾಕ್ಟ್ರುಗಳ ಮೇಲೆ ಹೊರಿಸಿದರೆ ಡಾಕ್ಟ್ರುಗಳು ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ಸರ್ಕಾರ ಇವತ್ತು ನಿರ್ಮಾಣ ಮಾಡ್ತದೆ. ಇದು ನಮ್ಮೆಲ್ಲರ ಆತಂಕ. ಈಗ ಡಾಕ್ಟರ್ ನೀವು ಹೇಳಿದ್ರಿ, ಈಗ ಆ ಒಂದು ನರ್ಸಿಗೆ ಆ ಒಂದು ಕ್ವಾಲಿಫಿಕೇಶನ್ ಇರಬೇಕು ಅಂತ ಡಾಕ್ಟರ್ ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಆ ಒಂದು ಅರ್ಹತೆ ಇಲ್ಲದವರು ಕೂಡ ಅದನ್ನು ಕೆಲಸ ಮಾಡಿಲ್ಲ. ಅರ್ಹತೆ ಇಲ್ಲದವರನ್ನು ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಿ ಎಸ್ ಸಿ ನರ್ಸಿಂಗ್ ಅಂತ ಹೇಳುವಂಥದ್ದು ಅದು ಈ ಹೆಚ್ಚಿನವರು ನಾವು ಜಿ ಎನ್ ಎಂ ಅಂತ ಹೇಳ್ತೀವಿ, ಡಿಪ್ಲೊಮಾ ಇರ್ತದೆ. ದಿನನಿತ್ಯದ ಎಲ್ಲ ಅತ್ಯುತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಈ ಕ್ವಾಲಿಫಿಕೇಶನ್ ಸಾಕಾಗ್ತದೆ. ಈ ಬಿ ಎಸ್ ಸಿ ನರ್ಸಿಂಗ್ ದಾದಿಯರಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದಕ್ಕೆ ಅಗತ್ಯ ಇಲ್ಲ. ಸೊ ಇಂಥ ಹಲವಾರು ಇದೆ ಅದರಲ್ಲಿ. ಇದು ಒಂದು ಉದಾಹರಣೆ ಕೊಟ್ಟೆ ನಾವು. ಇಂಥ ಹಲವಾರು ಅಂಶಗಳು ದಿನನಿತ್ಯದ ನಮ್ಮ ಅತ್ಯುತ್ತಮ ಚಿಕಿತ್ಸೆ ನೀಡುವುದಕ್ಕೆ ಅಗತ್ಯವೇ ಇಲ್ಲದಂಥ ಹಲವಾರು ಅಂಶಗಳನ್ನು ಈ ಕಾಯ್ದೆಯಲ್ಲಿ ಸೇರಿಸ್ತಾರೆ. ಡಾಕ್ಟರ್ಗಳು ಈಗ ಹೊಸ ತಿದ್ದುಪಡಿಯಲ್ಲಿ ಈಗ ಒಂದು ಪೇಷಂಟ್ ಚಾರ್ಟರ್ ಅಂತ ಸನ್ನದ್ದು ಅಂತ ಸೇರಿಸಿದ್ದಾರೆ. ಅದರಲ್ಲಿ ಏನಿದೆ ಅಂತಂದರೆ, ಒಬ್ಬ ರೋಗಿ ವೈದ್ಯನ ಹತ್ರ ತನ್ನ ವಿವರವನ್ನು ಕೊಡ್ತಾ ಇರುವಾಗ ವೈದ್ಯನಾದವನು ಅವನಲ್ಲಿ ಪ್ರಶ್ನೆ ಕೇಳಿದರೆ ರೋಗಿ ವೈದ್ಯನ ಮೇಲೆ ದೂರು ಸಲ್ಲಿಸಬಹುದು, ಜಿಲ್ಲಾ ಪಂಚಾಯತ್ ಮುಖ್ಯಾಧಿಕಾರಿಗೆ ದೂರು ಸಲ್ಲಿಸಬಹುದು. ಮುಖ್ಯಾಧಿಕಾರಿ ನಾನು ತಪ್ಪಿತ್ತು, ನೀನು ಪ್ರಶ್ನೆ ಕೇಳಿದ್ದೀಯಪ್ಪ ರೋಗಿಯಲ್ಲಿ ಅಂತ ಹೇಳಿದರೆ ನನ್ನ ಮೇಲೆ 5,000 ದಂಡ ವಿಧಿಸ್ಬೋದು. ಈ ಥರದ ಕಾನೂನು ತೆಗೆದುಕೊಂಡು ಬಂದರೆ ನಾನಾಗಲಿ ಡಾಕ್ಟರ್ ಸಂದೀಪ್ ಆಗಲಿ ನಾವು ಯಾರಾಗಲಿ ರೋಗಿಗಳೊಟ್ಟಿಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇನ್ನೊಂದಿದೆ ಅದರಲ್ಲಿ, ರೋಗಿ ನಾನು ಹೇಳಿದ ಮಾತನ್ನು ಕೇಳಲಿಲ್ಲ, ನನ್ನ ಚೀಟಿಯನ್ನು ತೆಗೆದುಕೊಂಡು ಬರಲಿಲ್ಲ, ಅಪಾಯಿಂಟ್ಮೆಂಟಿಗೆ ಸರಿಯಾಗಿ ಬರಲಿಲ್ಲ ಅಂತಾದರೆ ನಾನು ರೋಗಿಯ ಮೇಲೆ ದೂರು ಕೊಡುವಂಥ ಇದನ್ನು ಈ ಕಾನೂನು ಅಡಿಯಲ್ಲಿ ತರಲಾಗಿದೆ. ರೋಗಿಗಳ ಸನ್ನದ್ದು ಇದೆ, ವೈದ್ಯರ ಸನ್ನದ್ದು ಇದೆ. ಸೊ ರೋಗಿಯ ಮೇಲೆ ನಾನು ಕೇಸ್ ಹಾಕ್ಬೋದು. ಸೊ ಇದು ಯಾವ ಥರದ ಕಾನೂನು ಸರ್ಕಾರ ತರಲಿ ಕೊಟ್ಟಿದೆ? ರೋಗಿ ಮತ್ತು ವೈದ್ಯರು ಬಹಳ ಒಂದು ಒಳ್ಳೆಯ ಸಂಬಂಧ ನಮ್ಮೊಳಗಿರಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಒಬ್ಬರನ್ನೊಬ್ಬರು ಎದುರು ಜಗಳಾಡಿಸುವಂಥ ಒಂದು ಕಾನೂನನ್ನು ಸರ್ಕಾರ ತರಲಿಕ್ಕೆ ಹೊರಟ್ರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರಾಜ್ಯದಲ್ಲಿ. ಡಾಕ್ಟರ್ ಸಂದೀಪ್ ರೇವರು, ಈಗ ಬಹಳ ಮುಖ್ಯವಾಗಿ ಒಂದು ರೋಗಿ ಆಸ್ಪತ್ರೆಗೆ ಬಂದು ಅದು ದುರದೃಷ್ಟವನ್ನು ಅಂತಂದರೆ ರೋಗಿಗೆ ಸತ್ತು ಹೋದಾಗ ಆ ಮೃತದೇಹವನ್ನು ಬಿಟ್ಕೊಡಬೇಕಾದ ಆಸ್ಪತ್ರೆಯಲ್ಲಿ ಇಷ್ಟು ಕಟ್ಟಬೇಕು ಹಾಗೆ ಹೀಗೆ ಕಾನೂನುಗಳು ಇದ್ದಾಗ ಅದನ್ನು ಸರ್ಕಾರ ಏನು ಮಾಡಿದೆ ಅಂತೇಳಿದ್ರೆ ಈಗ ಯಾವುದೇ ಕಾನೂನು ಇಲ್ಲದ ಬಿಟ್ಕೊಡ್ಬೇಕು ಅಂತಂದರೆ ಇದು ಎಲ್ಲಿವರೆಗೆ ತಲುಪಿದೆ ಅಂತ ನೀವು ಹೇಳ್ತೀರಿ ಈ ವಿಷಯ? ಇಲ್ಲ, ವಿಷಯ ನೋಡಿ, ರೋಗಿ ತೀರ್ಕೊಂಡಿದ್ದಾರೆ, ಒಂದು ಪೇಷಂಟ್ ತೀರ್ಕೊಂಡಿದ್ದಾರೆ ಅಂತ ಇಟ್ಕೊಂಡು ಬಾಡಿ ಯಾವಾಗಲೂ ಹಾಸ್ಪಿಟ್ಲ್ ಅವ್ರು ಇಟ್ಕೊಳ್ಳೋದಿಲ್ಲ. ಈ ಪ್ರಾಬ್ಲಮ್ ಬರೋದು ಯಾವಾಗ? ಮೊದಲಿಂದ ಅವರು ದುಡ್ಡು ಕಟ್ಟದೇ ಇರೋದು. ಈಗ ಹೊಸ ಕಾಯ್ದೆ ಪ್ರಕಾರ ನೀವು ಅಡ್ವಾನ್ಸ್ ತಗೊಳ್ಳಿಕ್ಕಿಲ್ಲ. ಓಕೆ, ಟ್ರೀಟ್ಮೆಂಟ್ ಮಾಡಿದೆ, ಒಂದು ಒಂದು ತಿಂಗಳಿದ್ದು ಟ್ರೀಟ್ಮೆಂಟ್ ಆಯ್ತು, ಒಂದು ಇಟ್ಕೊಳ್ಳೋ ಅವನಿಗೆ ಒಂದು 3 ಲಕ್ಷ 4 ಲಕ್ಷ ಆಯಿತು. ಈಗ ಅದು ಪೇಷಂಟ್ ತೀರ್ಕೊಂಡು ಹೋಗಿದೆ, ತೀರ್ಕೊಂಡು ಹೋದ ಮೇಲೆ ಅವನಿಗೆ ಬಾಡಿ ನಾವು ಕೊಡಬೇಕು, ಏನು ಚಾರ್ಜ್ ಮಾಡಲಿಕ್ಕಿಲ್ಲ. ಹಾಗಾದರೆ ಈ 4-5 ಲಕ್ಷವನ್ನು ಯಾರು ಕಟ್ಟೋದು? ಆದ ಖರ್ಚನ್ನು ಯಾರು ಕಟ್ಟೋದು? ಈಗ ಜನರಿಗೆ ಅದು ವ್ಯವಸ್ಥೆ ಉಂಟು ಅಂತಿದ್ರೆ ಅವರು ಅದನ್ನು ಉಪಯೋಗಿಸದೇ ಇರಲಿಕ್ಕೆ ಸಾಧ್ಯ ಇಲ್ಲ, ನಾವು ಅವ್ರು ನಿಲ್ಲಿಸಲಿಕ್ಕೆ ಸಾಧ್ಯ. ನಮ್ಮಿಂದ ಅದರಿಂದ ತೊಂದರೆ ಇಲ್ಲ, ಯಾಕಂದ್ರೆ ಆಸ್ಪತ್ರೆ ಅವರು ತೀರ್ಮಾನ ಮಾಡಬೇಕು ಎಷ್ಟು ಹೇಗೆ ಅಂತೇಳಿ. ಇಂಥದ್ರಲ್ಲಿ ಏನು ತೊಂದರೆ ಇದೆಲ್ಲ, ಇದರಲ್ಲಿ ಟ್ರೀಟ್ಮೆಂಟ್ ಆಗೋದು ಕಷ್ಟ ಆಗ್ತದೆ. ಏನು ಮಾಡ್ತಾರೆ, ಹುಷಾರಿಲ್ಲದೆ ಆಗುವಂಥ ಪರಿಸ್ಥಿತಿ ಬಂದಾಗ 20-bed ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ದವನು ಇಲ್ಲಿಂದ ತೆಗೆದು ನೀವು ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಓಕೆ, ಸೇಫ್ ಅಲ್ಲ ಅವನಿಗೆ, ಇಟ್ಕೊಂಡ್ರೆ ಖರ್ಚು ಬರುವುದಿಲ್ಲ. ಒಂದು ಇನ್ನೊಂದು ಏನು ಅಂತ ಹೇಳಿದ್ರೆ ಇಲ್ಲಿ ಗಲಾಟೆ ಆಗೋದಿಲ್ಲ, ನೀವು ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಿ. ಯಾರಿಗೆ ಇದರಿಂದ ಉಪಕಾರ? ಯಾರಿಗೂ ಇಲ್ಲ. ದೊಡ್ಡ ಆಸ್ಪತ್ರೆಯಲ್ಲಿ ICU ಉಂಟು, ಅಲ್ಲಿ ಹೋಗಿ ಮಲಗ್ತಾರೆ. ಓ 2 ದಿವಸ ಇದ್ದರೆ ಅದು ಇಲ್ಲಿ 3 ಲಕ್ಷ 1 ತಿಂಗಳಾದದ್ದು 3 ಲಕ್ಷ 2 ದಿವಸದಲ್ಲಿ ಆಗ್ತದೆ ಅಲ್ಲಿ. ಯಾಕಂದರೆ ಅಲ್ಲಿ ಯಾಕೆ ಆಗ್ತದೆ ಅಂತ ಅನ್ಸೋನು ಹೇಳ್ತೇನೆ. ಅಲ್ಲಿ ವೆಚ್ಚ ಉಂಟು, ಬೇಕಾದ ಎಕ್ವಿಪ್ಮೆಂಟ್ ಉಂಟು, ಅದಕ್ಕೆ ಮೇಂಟೆನೆನ್ಸ್ ಉಂಟು, ಇದು ಉಂಟು. ಇದು ಹೇಗೆ ವರ್ಕ್ ಆಗ್ತದೆ? ಈಗ ಗೌರ್ಮೆಂಟ್ ಅವ್ರು ಹೇಳೋದು, ನಾವು ಇಷ್ಟು ದುಡ್ಡು ಕೊಡ್ತಾ ಇದ್ದೇವೆ ನಿಮಗೆ ವಾಜಪೇಯಿ ಆರೋಗ್ಯ ಸ್ಕೀಮಲ್ಲಿ ಅಂತೇಳಿ. ಯಾವ ಥರ ನೀವು ನೋಡಿದ್ರು ಆ ಸ್ಕೀಮು 60%ಗೆ ಕವರ್ ಆಗ್ತದೆ. ಉಳಿದ 40%ಗೆ ಆಸ್ಪತ್ರೆಯವರು ಹೇಗೆ ಮಾಡ್ತಾರೆ? ಸೆಮಿ ಸ್ಪೆಷಲ್, ಸ್ಪೆಷಲ್ ಇಂಥ ರೂಮ್ ಇಟ್ಕೊಳ್ತಾರೆ, ಅವರಿಗೆ ಚಾರ್ಜ್ ಮಾಡ್ತಾರೆ ಅವ್ರು ಎಕ್ಸ್ಟ್ರಾ. ಆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದನ್ನು ಇದು ಸಬ್ಸಿಡೈಸ್ ಮಾಡ್ತದೆ. ಆಗ ನಿಮಗೆ ಈ ರೋಗಿಗೆ ನನ್ನಂಥ ವೈದ್ಯ ಒಬ್ಬ ಸಿಕ್ಕಿದೆ, ಇವರಂಥ ವೈದ್ಯ ಸಿಕ್ಕಿದಾಗೇ ಆಯಿತು, ಗೌರ್ಮೆಂಟ್ ರೇಟಲ್ಲಿ ಟ್ರೀಟ್ಮೆಂಟ್ ಆದಾಗೂ ಆಯಿತು.
ನೀವೀಗ ಇದನ್ನು ಇನ್ನು ಮೇಲೆ ನೀವು ಇದನ್ನು ಚಾರ್ಜ್ ನೀವು ಈ ಥರ ಮಾಡಲಿಕ್ಕಿಲ್ಲ, ನೀವು ಇಷ್ಟೇ ಮಾಡಬೇಕು ಅಂತ ಹೇಳಿದರೆ ಇವನಿಗೂ ಟ್ರೀಟ್ಮೆಂಟ್ ಇಲ್ಲ, ಯಾಕಂದರೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಈಚೆ ಇದ್ದವನಿಗೆ ಸಹ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಆಗ ಏನಾಗ್ತದೆ, ಒಳ್ಳೆ ಒಳ್ಳೆ ಡಾಕ್ಟರ್ಗಳು ಊರು ಬಿಟ್ಟು ಹೋಗ್ತಾರೆ, ಅಗತ್ಯ ಇಲ್ಲ ಇಲ್ಲಿ ಕೂತ್ಕೊಳ್ಳಿ, ಸೇವೆ ಸಿಗುವುದಿಲ್ಲ ಅಂತ ಸಮಾಜಕ್ಕೆ. ದೀಪಳದಾಗ ಒಂದು ನಾನು ಸೇರಿಸೋದಾದ್ರೆ, ಇದು ಕೂಡ ವೈದ್ಯ ಮತ್ತು ರೋಗಿಯ ಮಧ್ಯ ಜಗಳ ಹುಟ್ಟಿಸ್ಲಿಕ್ಕೆ ಇರುವಂಥ ಒಂದು ಪ್ರಯತ್ನ. ಇವಾಗಲೂ ಕೂಡ ಇವತ್ತು 99% ರೋಗಿಗಳು ಮರಣ ಹೊಂದುವರು, ಆಸ್ಪತ್ರೆಯಲ್ಲೇ ಮರಣ ಹೊಂದ್ತಾರೆ. ಎಷ್ಟು ಪ್ರಕರಣಗಳಲ್ಲಿ ಮೃತದೇಹವನ್ನು ಬಿಡದೆ ಡಾಕ್ಟರ್ ಸತಾಯಿಸಿದ್ದಾರೆ, ಅದಕ್ಕೊಂದು ಲೆಕ್ಕಾಚಾರ ಬೇಕಲ್ಲ. ಈಗ ಇದನ್ನು ಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳುವಾಗ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ವೈದ್ಯರು ಅಂತ ಹೇಳೋ, ಏನೋ ಡಾಕ್ಟರ್ಗಳು ಎಲ್ಲರೂ ಅನ್ಯಾಯ ಮಾಡ್ತಾ ಇದ್ದಾರೆ ಹೇಳೋ ಥರ ಅದನ್ನು ಬಿಂಬಿಸ್ತಾರೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ಆಗುವುದಿಲ್ಲ, ಆ ಥರ ಆಗುವುದಿಲ್ಲ. ಈಗ ಇದು ನಾನಾಗಲೇ ಹೇಳಿದಾಗ ವೈದ್ಯ ಮತ್ತು ರೋಗಿಯ ಮಧ್ಯದ ಒಂದು ಅವಿನಾಭಾವದ ಸಂಬಂಧ. ಪಕ್ಕನೆ ಮಧ್ಯರಾತ್ರಿ ರೋಗಿ ಮೃತಪಟ್ಟರೆ, ಸರ್ ನಾಳೆ ಬಂದು ನಾವು ದುಡ್ಡು ಕಟ್ತೇವೆ ಅಂತಂದರೆ ಯಾವ ಆಸ್ಪತ್ರೆನೂ ಇಟ್ಕೊಳ್ತೀವಿ, ಆಯ್ತು ನೀವು ಕರ್ಕೊಂಡೋಗಿ ನಾಳೆ ಬಂದು ಕಟ್ಟಿ ಅಂತ ಅವರ ಫೋನ್ ನಂಬರ್ ವಿಳಾಸ ತಗೊಂಡು ಬಿಟ್ಟುಕೊಡ್ತಾರೆ. ಇದು ನಡೀತಾ ಬಂದಿರುವಂಥದ್ದು, ಈಗಲೂ ನಡೀತಾ ಇದೆ. ಈ ರೀತಿಯ ಕಾನೂನು ಮಾಡಿದರೆ ನೀವು ಇನ್ನು ಕಟ್ಟಲೇಬೇಕಾಗಿಲ್ಲ ಅಂತಂದಮೇಲೆ ಯಾರು ಯಾಕೆ ದುಡ್ಡು ಕಟ್ತಾರೆ? ಅಂದರೆ ನೀವು ಇಲ್ಲದನ್ನು ಈ ಸಂಬಂಧದ ಮಧ್ಯೆ ಹುಳಿ ಹಿಂಡಲಿಕ್ಕೆ ಇಂಥ ಕಾನೂನನ್ನು ಅನಗತ್ಯವಾಗಿ ಮಾಡ್ತಾ ಇದ್ದೀರಿ. ಜನಸಾಮಾನ್ಯರು ಇದನ್ನು ಯಾರು ಕೇಳಿಲ್ಲ. ಎಲ್ಲ ಕಾನೂನುಗಳಿಗೆ ಇರತಕ್ಕಂಥ ಕಾನೂನುಗಳೆಲ್ಲ ಜನರಿಗೆ ಸ್ಪಂದನೆ ಕೊಡತಕ್ಕಂಥದ್ದಲ್ಲ. ಇದು ಸ್ವಲ್ಪ ಜಗಳ ಉಂಟು ಮಾಡೋದಕ್ಕೆ ಮಾಡ್ತಕ್ಕಂಥ ಈ ಕಾನೂನು ಅಂತ ನೀವು ಸ್ವಲ್ಪ ಹೇಳ್ತಾ ಇದ್ದೀರಿ, ಒತ್ತಿ ಹೇಳ್ತಿದ್ರಿ. ಆದರೆ ಈಗ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಅಡ್ಮಿಟ್ ಮಾಡಿದಂಥ ಅಡ್ವಾನ್ಸ್ ತಗೊಳ್ಬಾರ್ದು ಅಂತ ಕಾನೂನು ಬಂದರೆ, ಇದು ಪ್ರಸ್ತುತ ಎಷ್ಟು ಮಟ್ಟದಲ್ಲಿ ಚಾಲ್ತಿಯಲ್ಲಿದೆ ಡಾಕ್ಟರ್? ಅಡ್ವಾನ್ಸ್ ತಗೊಳ್ಬೇಡಿ ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಟ್ರೀಟ್ಮೆಂಟ್ ಈಗ ಮಾಡ್ತಾ ಇದ್ದೇವೆ, ನಾವು ಒಂದು ಅಂದಾಜು ಹೇಳ್ತೇವೆ, ಒಂದು ಇಂಥ ಆಪರೇಷನಿಗೆ ಸಾಧಾರಣ ನಿಮಗೆ ಒಂದು 40,000 ಖರ್ಚಾಗ್ತದೆ, ಅದೆಲ್ಲ ಸರಿ ಹೋದರೆ 40,000 ಖರ್ಚಾಗ್ತದೆ, ಅವ್ನು ರೆಡಿ ಇರ್ತಾನೆ. ಅದಕ್ಕೆ ತೊಂದರೆ ಏನಂದರೆ ಏನೋ ಒಂದು ಕಾಂಪ್ಲಿಕೇಷನ್ ಆಗ್ತದೆ, ಕಾಂಪ್ಲಿಕೇಷನ್ ಆದಾಗ ಅವನ ಟ್ರೀಟ್ಮೆಂಟು ಸ್ವಲ್ಪ ಆ್ಯಂಟಿಬಯೋಟಿಕ್ ಜಾಸ್ತಿ ಬೇಕು, ಐ ಸಿ ಯು ಕೇರ್ ಬೇಕು, ಇಂಥದಕ್ಕೆಲ್ಲ ಮತ್ತೆ ಖರ್ಚಾಗ್ತದೆ. ಈಗ ನೀವು ಅಡ್ವಾನ್ಸ್ ತಗೊಳ್ಳೋದಂದ್ರೆ ಹೇಗೆ ತಗೊಳ್ಳೋದು? ಟ್ರೀಟ್ಮೆಂಟ್ ಆಗ್ತಾ ಇದ್ದಾಗೇನೆ ಅವ್ರು ಅರ್ಧರ್ಧ ತಗೊಳ್ತಾ ಹೋಗ್ತಾರೆ. ಒಂದೇ ಸಲ ಅವನಿಗೆ ಯಾಕೆ ಒತ್ತಡ ಕೊಡೋದು ಅಂತೇಳಿ, ಅದನ್ನು ಸಹ ನೀವು ಮಾಡಲಿಕ್ಕಿಲ್ಲ ಅಂತೇಳಿ. ಅವನು ಹೋಗುವಾಗ ದುಡ್ಡು ಕಟ್ಟಬೇಕು ಅಂತ, ದುಡ್ಡು ಕಟ್ಟದೇ ಇದ್ದರೆ ಸರಿ, ಅವ್ನು ದುಡ್ಡು ಕಟ್ಟದಿದ್ದರೆ ನಮಗೆ ಯಾರು ದುಡ್ಡು ಕೊಡು? ಕೋರ್ಟಲ್ಲಿ ಸಿಸ್ಟಮ್ ಇಲ್ಲ. ನೀವು ಇವತ್ತು ಕೇಸ್ ಹಾಕಿದ್ರೆ ಇನ್ನು 10 ವರ್ಷದ ನಂತರ ಅವನು ಇದ್ದರೆ ಇದ್ದ, ಇಲ್ಲದಿದ್ದರೆ ಇಲ್ಲ, ಮತ್ತೆ ಕಟ್ಟಲಿಕ್ಕಿಲ್ಲ ಅವನು. ಇಂಥ ಯಾವುದಾದ್ರೂ ಒಂದು ಫೆಸಿಲಿಟಿ ಮಾಡಿ ಗೌರ್ಮೆಂಟ್ ಹೇಳಿದರೆ ತೊಂದರೆ ಇಲ್ಲ. ನೋಡಿ, ಇಂಥ ಫಂಡ್ಸಿಗೆ ನಾವು ಪೇಮೆಂಟ್ ಮಾಡ್ತೇವೆ, ಇಷ್ಟು ದಿವಸದಲ್ಲಿ ಮಾಡ್ತೇವೆ, 1 ವರ್ಷ 2 ವರ್ಷ ಬಿಟ್ಟು ನಾವೇ ಮಾಡ್ತೇವೆ, ತೊಂದರೆ ಇಲ್ಲ. ಆದರೆ ಅದನ್ನು ಅವ್ರು ರೆಕಾರ್ಡ್ ಮಾಡಲಿಕ್ಕೆ ಅಂತ ಸಿಸ್ಟಮ್ ತಂದ ಮೇಲೆ ನೀವು ಇಂಥ ರೂಲ್ ತರಬೇಕು. ಸಿಸ್ಟಮ್ ಇಲ್ಲದೆ ನೀವು ಒಂದೇ ಸಲ ನಾವು ರೂಲ್ ತಂದು ನೀವು ಒಳಗೆ ಬನ್ನಿ ಹೋಗಿ, ಆಗ ಬಂದವರೆಲ್ಲ ಒಳಗೆ ಬರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ, ಎದ್ದು ನಡ್ಕೊಂಡು ಹೋಗ್ತಾರೆ, 4 ದಿವಸದಲ್ಲಿ ಆಸ್ಪತ್ರೆ ಬಂದ್ ಆಗ್ತದೆ. ತೊಂದರೆ ಯಾರಿಗೆ? ಪೇಷೆಂಟಿಗೇನೆ ತೊಂದರೆ. ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ, ಪ್ರೈವೇಟಲ್ಲಿ ಟ್ರೀಟ್ಮೆಂಟ್ ಮಾಡೋದಿಲ್ಲ, ನೀವು ಎಲ್ಲಿಗೆ ಹೋಗ್ತೀರಿ ಟ್ರೀಟ್ಮೆಂಟಿಗೆ? ಇಂಥ ಕಾಯಿಲೆಯನ್ನು ಇಂಥ ಇದನ್ನು ಕಾನೂನನ್ನು ತರುವಾಗ ಒಂದು 10 ಸಲ ನಾವು ಯೋಚನೆ ಮಾಡಿ ನೋಡಬೇಕು, ಇದರಲ್ಲಿ ಉಪಕಾರ ಆಗ್ತದೆ ಅಂತ. ಉಪಕಾರ ಆಗ್ತದೆ. ನೀವು ಇಂಥ ಸಿಸ್ಟಮನ್ನು ತರಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಈ ಸಿಸ್ಟಮನ್ನು ತರುವಾಗ ಬೇರೆದೆಲ್ಲ ರೆಡಿ ಮಾಡಿ ಇಡಬೇಕು, ಕೊಡದೇ ಇದ್ದರೆ ಎಂತ ಮಾಡ್ಬೋದು ಅಂತ. ಓಕೆ, ಈಗ ನೀವು ಹೇಳಿದ್ರಿ ವಾಜಪೇಯಿ ಆರೋಗ್ಯ ಯೋಜನೆ, ಸುವರ್ಣ ಭಾಗ್ಯ ಯೋಜನೆ, ಹಲವಾರು ಯೋಜನೆಗಳನ್ನು ಸರ್ಕಾರ ತಂದಿದೆ, ಜನರಿಗೋಸ್ಕರ ಮಾಡಿದೆ, ಆಸ್ಪತ್ರೆಗಳ ಮೂಲಕ, ಖಾಸಗಿ ಆಸ್ಪತ್ರೆಗಳ ಮೂಲಕ ಜನರಿಗೆ ಒದಗಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿಯ ಒಂದು ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ? ಹೇಗೆ ಇಲ್ಲ ಇಲ್ಲ, ಸಹಾಯ ಮಾಡ್ತಾ ಇದ್ದಾರೆ. ತೊಂದರೆ ಏನು ಅಂತ ಹೇಳಿದರೆ ನೋಡಿ, ಅವ್ರು ಹೇಳಿದ ಈಗೇನು, ನಾವು ಮೊನ್ನೆ ಸಂಸದಲ್ಲಿ ಹೇಳಿದ್ರು ಅವರು 1,300 ಕೋಟಿ ನಾವು ಕೊಟ್ಟಿದ್ದೇವೆ ಅಂತೇಳಿ. ಈ 1,300 ಕೋಟಿಯನ್ನು ನೀವು ಗೌರ್ಮೆಂಟ್ ಆಸ್ಪತ್ರೆ ಒಳ್ಳೇದಿಟ್ಟಿದ್ರೆ ಆ 1,300 ಕೋಟಿಯನ್ನು ಉಪಯೋಗಿಸ್ಬೋದಿತ್ತು ಬೇರೆದಕ್ಕಾಗಿ. ನೀವು ಯಾಕೆ ಇದನ್ನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕೊಡಬೇಕು? ನಾವು ಕೇಳೋದು ಅದನ್ನೇ. ಪ್ರೈವೇಟ್ ಹಾಸ್ಪಿಟ್ಲ್ ಒಂದು ಕಾಲ್ ಇದೆ, ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಹಲೋ ಹಲೋ ಹಲೋ, ಹಾಂ ಮಾತಾಡಿ. ಹಲೋ ಹಲೋ, ಕೇಳ್ತಾ ಇದೆ, ಮಾತಾಡಿ. ಹಾಂ ನೋಡಿ, ಈಗ ಲೇಟೆಸ್ಟ್ ಆಗಿ ಆ ಸ್ಟೆಂಟ್ ರೇಟ್ ಅನ್ನು ಕಮ್ಮಿ ಮಾಡಿದ್ರಲ್ಲ, ಈ ಬಗ್ಗೆ ನನಗೆ ಕೇಳಲಿಕ್ಕಿತ್ತು. ಮೊದಲು ಅದೇ 60,000-70,000 ಆಗುವಂಥದ್ದು, ಈಗ 5,000 ಗೌರ್ಮೆಂಟ್ ಹಲೋ ಕೇಳ್ತಾ ಇದೆ ನಿಮ್ಮ ಪ್ರಶ್ನೆ ಮಾಡಿದಾರಲ್ಲ, ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಬಹುಶಃ ನಮ್ಮ ಜೊತೆ ಈಗಿನ ಒಂದು ಹಂತದಲ್ಲಿರುವವರು. ಓಕೆ ಕೊಡಿ ಡಾಕ್ಟರ್, ಹೇಳಿ. ಇದು ತೊಂದರೆ ಏನು ಅಂತ ಹೇಳಿದ್ರೆ ಗೌರ್ಮೆಂಟ್ ಅವ್ರದ್ದು ತೊಂದರೆ. ನಿಮ್ದು ಪ್ರಶ್ನೆ ಬಹಳ ಒಳ್ಳೆಯ ಪ್ರಶ್ನೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ MRP ಹಾಕುವಾಗ ಆ ಸ್ಟೆಂಟಲ್ಲಿ ಇಷ್ಟೇ ಅಂಥೇಳಿ MRP ಹಾಕಬೇಕು ಮೊದಲಿಂದಲೇ. ಅವರು MRP ಈಗ ಹಾಕಿರೋದು 30,000 ಅಂತೇಳಿ, ಇದಕ್ಕೆ ಮೊದಲು ಅದಕ್ಕೆ MRP ಇದ್ದದ್ದು 60,000. ಹಾಗಾಗಿ ಜನರಿಗೆ ಏನಾಗ್ತದೆ ನೋಡಿ, ಸ್ಟೆಂಟ್ ಯೂಸ್ ಮಾಡ್ತೀವಿ, ಈಗ ನನ್ನ ನಂತರ ಬರುವ ಡಾಕ್ಟರ್ಗಳು ಕಾರ್ಡಿಯಾಲಜಿಸ್ಟ್ಗಳು ಅವ್ರು ನಿಮಗೆ ಸುಲಭದಲ್ಲಿ ತಿಳಿಸ್ತಾರೆ ಇದು ಏನು ಅಂತೇಳಿ. MRP ಯಾಕೆ ಗೌರ್ಮೆಂಟ್ ಹಾಕೋದಿಲ್ಲ? ಗೌರ್ಮೆಂಟ್ MRP ಹಾಕಿದ್ರೆ ನಾವು ಅದರಿಂದ ಜಾಸ್ತಿ ಕೊಡಬೇಕಾ? ಇಲ್ಲ.
ಕೊಡುವ ಅಗತ್ಯ ಇಲ್ಲ, ಇಲ್ಲಿವರೆಗೆ ಏನು ಕೊಡಲಿಲ್ಲ. ಇದನ್ನು ಡಾಕ್ಟರ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ, ಆದರೆ ಗೌರ್ಮೆಂಟಿನ ಕೆಲಸ ಗೌರ್ಮೆಂಟ್ ಮಾಡಲಿಲ್ಲ. ಈ ಸಮಯದಲ್ಲಿ ಫಸ್ಟ್ ಬಂದವರು ಹೇಳಿದ್ರು ಇನ್ನು 30,000 ನಂತರ ನೀವು ಕೊಡಬೇಡಿ ಅಂತ ಹೇಳಿ. ಈಗ ಯಾವ ಡಾಕ್ಟರ್ ಕೊಡ್ತಾರೆ 30,000 ನಂತರ? ಅವ್ರಿಗೇನು ತೊಂದರೆ ಇಲ್ಲ, ಅವ್ರಿಗೆಂತ ಅದು ಗೌರ್ಮೆಂಟ್ ಈಗ ಡಾಕ್ಟ್ರಿಗೆ 5,000 ಬಂದು ಅವನು 100,000 ಕೊಟ್ಟಿದ್ದಾನೆ ಅಂತ ಹೇಳಿದರೆ ಒಂದು ಒಪ್ಪಿಕೊಳ್ತಾರೆ. ಇದು ಗೌರ್ಮೆಂಟ್ ಮಾಡಿರೋ ಸಿಸ್ಟಮ್. ಜನರು ನೀವು ಹೇಗೆ ಗೌರ್ಮೆಂಟ್ಗೆ ನೀವು ಟ್ಯಾಕ್ಸ್ ಕಟ್ತಿರೋ ಹಾಗೆ ಡಾಕ್ಟರ್ಗಳು ಆಸ್ಪತ್ರೆಗಳು ಟ್ಯಾಕ್ಸ್ ಕಟ್ತಾರೆ. ಅವರಿಗೆ ಬಂದದ ರೇಟಲ್ಲಿ ಅವ್ರು 8% ಇಟ್ಟುಕೊಂಡು ಕೊಡಬೇಕಂತೆ, ಅದನ್ನು ಅದರ ಪ್ರಕಾರ ಕೊಡ್ತಾ ಇದ್ದಾರೆ. ಈಗ ಅದನ್ನು ನಿಲ್ಲಿಸಿದ್ದಾರೆ, ಅದನ್ನು ಒಳ್ಳೇದೇ, ನಾವು ಸಹ ಒಳ್ಳೇದಂತಲೇ ಹೇಳೋದು. ಓಕೆ, ಹೃದ್ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ಇನ್ಸ್ಟ್ರೂಮೆಂಟ್ ಇರ್ಬೋದು, ಯಾವ ಚಿಕಿತ್ಸೆ ಇರ್ಬೋದು, ನಮ್ಮ ಜೊತೆ ಇನ್ನೂ ಪಾಲ್ಗೊಳ್ಳಲಿಕ್ಕೆ ನಮ್ಮ ಕಾರ್ಡಿಯಾಲಜಿಸ್ಟ್ಗಳು ಹೃದ್ರೋಗ ತಜ್ಞರಿದ್ದಾರೆ. ಬಹುಶಃ ಅವರ ಅಭಿಪ್ರಾಯ ತಗೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟ್ರೆ, ವೀಕ್ಷಕರೇ, ಆರೋಗ್ಯ ಕ್ಷೇತ್ರದಲ್ಲಿ ಗೊಂದಲಗಳು ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ನಮ್ಮ ಜೊತೆ ಖ್ಯಾತ ವೈದ್ಯರುಗಳು ಅವರ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ತಯಾರಾಗಿದ್ದಾರೆ. ವೀಕ್ಷಿಸಿ ಒಂದು ಸಣ್ಣ ಬ್ರೇಕ್ ನಂತರ. ವೀಕ್ಷಕರೇ, ಸಣ್ಣ ಕಮರ್ಷಿಯಲ್ ಬ್ರೇಕ್ ನಂತರ ಆರೋಗ್ಯ ಕ್ಷೇತ್ರದಲ್ಲಿ ಗೊಂದಲಗಳು ಅನ್ನೋ ಚರ್ಚೆಯಲ್ಲಿ ಮತ್ತೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಎರಡನೇ ಹಂತದ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಜೊತೆ ಖ್ಯಾತ ಇಬ್ಬರು ವೈದ್ಯರಿದ್ದಾರೆ. ಒಬ್ಬರು ಮಂಗಳೂರಿನ ಒಮೇಗಾ ಆಸ್ಪತ್ರೆ ಮತ್ತು ಮ್ಯಾಂಗ್ಳೂರ್ ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮುಕುಂದ್ ಅವರು, ಜೊತೆಗೆ ಹಿರಿಯ ಹೃದ್ರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಅವರು, ಇವರು ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ತಾ ತಮ್ಮ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಡಾಕ್ಟರ್ ಪ್ರಭಾಕರ್ ಅವರು, ಈಗ ಬಹಳ ಮುಖ್ಯವಾಗಿ ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಹಳ ಮಹತ್ತರವಾದ ಒಂದು ಪಾತ್ರ ಇದೆ ಅನ್ನೋದಾದರೆ, ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಹೊಣೆಗಾರಿಕೆ ಕೂಡ ಇರುತ್ತೆ, ಸರ್ಕಾರದ ಪಾತ್ರ ಕೂಡ ಇರುತ್ತೆ. ಇಷ್ಟೆಲ್ಲ ಕಾನೂನುಗಳನ್ನು ವೈದ್ಯಕೀಯ ಸಂಘಗಳ ಮೇಲೆ ಹೇರ್ತಾ ಜನಗಳಿಗೆ ಒಂದು ಅನುಕೂಲ ಮಾಡಬೇಕು ಅಂತ ನಿಟ್ಟಿನಲ್ಲಿ ಹೊರಟರೂ ಕೂಡ ಈ ಸರ್ಕಾರದ ಒಂದು ಹೊಣೆ ಪಾತ್ರದ ಬಗ್ಗೆ ಏನು ಹೇಳ್ತೀರಿ ನೀವು? ಈಗ ಆರೋಗ್ಯ ಎಲ್ಲರದ ಮೂಲಭೂತವಾದ ಒಂದು ಹಕ್ಕಿರ್ತದೆ. ಆರೋಗ್ಯ ಮತ್ತು ಶಿಕ್ಷಣವನ್ನು ನಾವು ಎಲ್ಲರಿಗೂ ಮೂಲಭೂತವಾಗಿ ಸರ್ಕಾರವನ್ನು ಕೊಡುವಂಥ ಹೊಣೆ ಅವರ ಮೇಲೆ ಜವಾಬ್ದಾರಿ ಇರ್ತದೆ. ಈ ಆರೋಗ್ಯ ಇದರಲ್ಲಿ ಫೀಲ್ಡಲ್ಲಿ ಖಾಸಗಿ ಮತ್ತು ಸರ್ಕಾರದ ಎರಡರ ಹೊಣೆ ಸಹ ಜಾಸ್ತಿ ಆಗಿರ್ತದೆ. ಈಗ ಸರ್ಕಾರದ ವತಿಯಿಂದ ಸರ್ಕಾರ ಹೇಳ್ತಾ ಇದೆ, ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಏನು ಹೇಳುತ್ತೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಆರೋಗ್ಯ ಡಾಕ್ಟರ್ಗಳ ವ್ಯವಸ್ಥೆ ಇಲ್ಲ ಅಂತೇಳಿ. ಇದಕ್ಕೆ ಕಾರಣ ಅಂತ ಹೇಳೋದನ್ನು ಸರ್ಕಾರ ಆಲೋಚನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾದ್ರೆ ಅವರಿಗೆ ಮೂಲಭೂತವಾದ ಒಂದು ಸೌಕರ್ಯವನ್ನು ಸರ್ಕಾರ ಕೊಡಬೇಕಾಗ್ತದೆ. ಅದರಲ್ಲಿ ಸರ್ಕಾರ ಅಷ್ಟು ಕೆಲಸ ಮಾಡಿಲ್ಲ ಅಂತ ಹೇಳುವಂಥ ಅಭಿಪ್ರಾಯ ಜನಾಭಿಪ್ರಾಯ ಇದರಲ್ಲಿ ಇದು ಕಾಣ್ತಾ ಇದೆ. ಈಗ ನಿಮಗೆ ಹೇಳಬೇಕಾದ್ರೆ 2014 ಕರ್ನಾಟಕ ಸರ್ಕಾರ 1.3% ಅದರ ಬಜೆಟಿನ ಹಣವನ್ನು ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಿತ್ತು. ಈಗ 2016 ಹಣವನ್ನು ಈ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಿದೆ. ಆದ್ದರಿಂದ ಸರ್ಕಾರದ ಜವಾಬ್ದಾರಿಯನ್ನು ಸ್ವಲ್ಪ ಅದರಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳುವ ಒಂದು ಅಭಿಪ್ರಾಯ ವೈದ್ಯರಲ್ಲಿ ಮತ್ತು ಜನಪರವಾದ ಒಂದು ಜನರಲ್ಲಿ ಅದೊಂದು ಮೂಡ್ತಾ ಇದೆ. ಈಗ ನಾವು ಏನು ಹೇಳೋದಂದರೆ ಸರ್ಕಾರಿ ಆಸ್ಪತ್ರೆ ಉತ್ತಮ ಆಗಬೇಕು, ಸರ್ಕಾರಿ ಸೌಲಭ್ಯಗಳು ಉತ್ತಮ ಆದರೆ ಅದರಿಂದ ಜನರಿಗೂ ಅನುಕೂಲ ಆಗ್ತದೆ, ಮತ್ತು ಅದಲ್ಲದೆ ನಮ್ಮ ಪ್ರೈವೇಟಾಗಿ ಕೆಲಸ ಮಾಡುವಂಥ ಡಾಕ್ಟರ್ಗಳಿಗೂ ಉತ್ತಮವಾದ ಸೌಲಭ್ಯ ಅದರಿಂದ ಅನುಕೂಲ ಆಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಹೇಗೆ ಅಂತ ಹೇಳಿದರೆ, ಈಗ ನೀವು ಪ್ರೈವೇಟ್ ಡಾಕ್ಟರ್ಸ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ ಹೇಳ್ತೀರಿ, ಇದರಲ್ಲಿ ಹಲವಾರು ಉತ್ತಮವಾದ ಔಷಧಿಗಳು ಉಪಕರಣಗಳು ಲಭ್ಯವಾಗಿದೆ. ಈಗ ನಾವು ಒಂದು ಉದಾಹರಣೆಯನ್ನು ಕೊಡಬೇಕಂತ ಹೇಳಿದ್ರೆ, ಈಗ ಕ್ಯಾನ್ಸರ್ ಪೇಷೆಂಟಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಏನು ಹೇಳ್ತೇವೆ, ಅದು ಸಾಧಾರಣ ಕರ್ನಾಟಕದ 6 crore ಜನರಲ್ಲಿ ವರ್ಷಕ್ಕೆ ಒಂದು 50 ಬೇಕಾಗ್ಬೋದು. ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಹಲವಾರು ಉಪಕರಣಗಳ ಅವಶ್ಯಕತೆ ಇದೆ, ಹಲವಾರು ತಜ್ಞರ ಅವಶ್ಯಕತೆ ಇದೆ, ಇದೆಲ್ಲ ಮಾಡೋದು ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ಈ ವ್ಯವಸ್ಥೆಗಳನ್ನು ಪ್ರೈವೇಟ್ ಅವರುಗಳಿಂದ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾವಾಗ ಸರ್ಕಾರ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳು ಒಟ್ಟಿಗೆ ಕೈ ಜೋಡಿಸಿ ಹೋದಾಗ ನಮ್ಮಲ್ಲಿ ಪ್ರಗತಿಯನ್ನು ನಾವು ನೋಡಲಿಕ್ಕೆ, ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿಯನ್ನು ನೋಡಲಿಕ್ಕೆ ಆಗ್ತದೆ. ನನ್ನ ಅಭಿಪ್ರಾಯ ಏನಂತೇಳಿದ್ರೆ, ಸರ್ಕಾರಿ ಮೂಲಭೂತವಾದ ಒಂದು ಸೌಲಭ್ಯ ಕೊಡುವಲ್ಲಿ ವೈಫಲ್ಯತೆಯನ್ನು ಕಂಡಿದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಓಕೆ ಡಾಕ್ಟ್ರೆ. ಸರ್ ಮುಕುಂದ್ ಸರ್, ಈಗ ಬಹಳ ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ಕರ್ನಾಟಕದಾದ್ಯಂತ ವೈದ್ಯಕೀಯ ಸಂಘಗಳಿಂದ ಒಂದು ಬಂದ್ ಕರೆಯನ್ನು ಆಚರಣೆ ಮಾಡಲಾಗಿತ್ತು. ಈ ಬಂದ್ ಯಾಕೆ ಮಾಡಿತ್ತು ಅಂತ ಸಾರ್ವಜನಿಕ ಗೊತ್ತಿದ್ರು ಕೂಡ ಈ ಬಂದಿನ ಪ್ರತಿಕೂಲಗಳು ಅನುಕೂಲಗಳು ಏನು ಇನ್ನೂ ಗೊತ್ತಾಗಿಲ್ಲ. ನಿಮ್ಮ ಅಭಿಪ್ರಾಯ ಏನು ಡಾಕ್ಟ್ರೆ? ಬಂದಿನ ಕಾರಣ ಅಂತ ಹೇಳಿದರೆ, ಈ ಬರುವ ಕಾಯ್ದೆಗಳು ಡಾಕ್ಟರ
ವಿರುದ್ಧವಾಗಿ ಡಾಕ್ಟರ್ ಸೇವೆ ಕೊಡುವ ವಿರುದ್ಧವಾಗಿ ಆ ಒಂದು ಕಾಯ್ದೆ ಬರುವಾಗ ಇದು ಡಾಕ್ಟರ್ ನಮ್ಮ ಮೊದಲಿನ ಡಾಕ್ಟರ್ ಸಂದೀಪ್ ಹೇಳಿದಾಗೆ ಹಲವಾರು ಆಸ್ಪತ್ರೆಗಳು ಬಂದ್ ಮಾಡುವಂಥ ಒಂದು ಸನ್ನಿವೇಶ, ದೊಡ್ಡ ಸವಾಲು ಅಂತ ಹೇಳ್ತೀವಿ. ಖಂಡಿತ. ಈಗ ಇರುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲಲ್ಲ ಅಷ್ಟು ಗೊಂದಲದಲ್ಲಿ ಹಾಕುವಂಥ ಒಂದು ಕಾಯ್ದೆ ಬರುವಾಗ ಮತ್ತೇನು ಅದಕ್ಕೆ ಬೇರೆ ದಾರಿಯೇ ಇಲ್ಲ ಅಂತ ಹೇಳಿ ಬೀದಿಗಿಳಿದದ್ದು ಡಾಕ್ಟರ್ನವರು, ಒಂದು ಡೆಸ್ಪರೇಟ್ ಸಿಚುವೇಶನ್ ಅಂತೇಳಿ. ಓಕೆ, ಈ ಬಂದ್ನಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ಹೇಳ್ತೀರಿ ಡಾಕ್ಟ್ರೆ? ನಮ್ಮ ಮೆಸೇಜನ್ನು ಸರಿಯಾಗಿ ಅಧಿಕಾರಿಗಳಿಗೆ ಅಂದರೆ ಗೌರ್ಮೆಂಟಿಗೆ ತಿಳಿಸುವಂಥ ಒಂದು ಒಂದೇ ಒಂದು ದಾರಿ ಅಂತ ಹೇಳಿದರೆ ಇದು ಈ ಬಂದಿನ ಒಂದು ಕಾರ್ಯಕ್ರಮ. ಓಕೆ, ಈ ಹಾದಿಯಲ್ಲಿ ಮುಂದುವರೆದಾಗಿ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸಿದೆ ಅಂತ ನೀವು ಹೇಳ್ತೀರಿ, ಇದು ಪ್ರತಿಕೂಲವಾಗಿ ಸ್ಪಂದಿಸಿದೆ ಅಥವಾ ಅನುಕೂಲವಾಗಿದೆ? ಖಂಡಿತ ಸರ್ಕಾರ ಸ್ಪಂದಿಸ್ತಾ ಇದೆ. ಅದಕ್ಕೆ ಅಂತ ಹೇಳಿದ್ರೆ ಜನರ ಎಲ್ಲದಕ್ಕೂ ಬೇಕಾದಂತೇಳಿ ಜನರ ಭಾವನೆಯನ್ನು, ಜನರಿಗೆ ಏನು ಬೇಕಾದ ಅದನ್ನೆಲ್ಲ ನಾವು ಈ ವೈದ್ಯರ ಒಂದು ಪ್ರಿಸಮ್ನಿಂದ, ವೈದ್ಯರ ಈ ಒಂದು ಕಣ್ಣಿನಿಂದ ಯಾವ ರೀತಿ ಜನರಿಗೆ ಬೇಕು ಅಂತ ಹೇಳುವ ಒಂದು ವ್ಯವಸ್ಥೆ ಬೇಕು ಅಂತೇಳಿ ವೈದ್ಯರು ತಿಳಿಸ್ಕೊಟ್ರೆ ಜನರು ಅದರ ಮಟ್ಟಿಗೆ ತಿಳ್ಕೊಂಡು ಸರ್ಕಾರವು ಅದರ ಮಟ್ಟಿಗೆ ಕೈ ಜೋಡಿಸುವ ಒಂದು ಒಂದು ವ್ಯವಸ್ಥೆ ಬರಬೇಕು ಅಂಥೇಳಿ ಡಾಕ್ಟರ್ನವರು ಈ ಒಂದು ಇದು ಯಾವುದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅದನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ರಿ. ಈಗಂದ್ರೆ ಈಗೇನಾಗ್ತಾ ಇದೆ ಅಂತ ಹೇಳಿದ್ರೆ ವೈದ್ಯರು ಮತ್ತು ರೋಗಿಗಳ ಮಧ್ಯೆ ಸರ್ಕಾರ ಅದನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳೋದು ಒಂದು ಜನಾಭಿಪ್ರಾಯ ಇದೆ. ಇಷ್ಟು ವರ್ಷ ಈಗ ನಾವು 2007 ಇಸ್ವಿಯಿಂದ KPME ಆ್ಯಕ್ಟ್ ಬಂದಿತ್ತು, ಅದರ ಪ್ರಕಾರ ಕೆಲವು ರೂಲ್ಸ್ಗಳನ್ನು ಗೌರ್ಮೆಂಟ್ ಮಾಡಿದ್ದು. ಆದ್ದರಿಂದ ಹಲವಾರು ಈಗ ಡಾಕ್ಟರು ನಮ್ಮ ಕಕ್ಕಿಲಾಯರು ಮತ್ತು ಸಂದೀಪ್ ರಾಯರು ಹೇಳಿದಾಗೆ ಹಲವಾರು ಸಣ್ಣ ಪ್ರಮಾಣದ ಆಸ್ಪತ್ರೆಗಳು 30-40 ಬೆಡ್ಗಳು ಇದ್ದಂಥ ಆಸ್ಪತ್ರೆಗಳು ಇವತ್ತು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಆ್ಯಕ್ಟಿನ ಪ್ರಕಾರ ಜನಸಾಮಾನ್ಯರಿಗೆ ಆ ದರದಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಅದರಿಂದ ಕಷ್ಟ ಆಗ್ತದೆ. ನಮ್ಮ ಉದ್ದೇಶ ಎಷ್ಟು ಏನಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಕಡಿಮೆ ಖರ್ಚಿನಲ್ಲಿ ಔಷಧಿ ಮತ್ತು ವೈದ್ಯಕೀಯ ಸೌಲಭ್ಯಗಳು ಸಿಗಬೇಕು. ಅದು ವೈದ್ಯಕೀಯವಾಗಿ ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ನಮಗೆ ನಾವು ಸರ್ಕಾರದಲ್ಲಿ ಕೇಳ್ಕೊಂಡಿದ್ದೇನೆಂದರೆ ನಾವು ನಮ್ಮ ಮತ್ತು ವೈದ್ಯ ರೋಗಿಗಳು ಮತ್ತು ವೈದ್ಯರ ಮಧ್ಯೆ ಬೇರ್ಪಡಿಸುವಂಥ ಒಂದು ಸಂಬಂಧ ಬೇರ್ಪಡಿಸುವಂಥ ಕೆಲಸ ನೀವು ಮಾಡಬೇಡಿ. ಅದನ್ನು ನಾವು ಅವರಿಗೆ ನಮ್ಮ ಸರ್ಕಾರದ ಆರೋಗ್ಯ ಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸರ್ಕಾರ IMA ವತಿಯಿಂದ ಹೋಗಿ ಅವರನ್ನು ಮಾತನಾಡಿಸಿ ಅದರ ಅಭಿಪ್ರಾಯನೂ ಕೊಟ್ಟಿದ್ದೇವೆ. ಈ ಅದರ ನಮ್ಮ IMA ಬಂದಾದ್ರಿಂದ ಸರ್ಕಾರ ಈಗೇನು ಅದು ಈಗ ಯಾವ ಈಗಾಗಲೇ ನಮ್ಮ ಆರೋಗ್ಯ ಮಂತ್ರಿಯವರು ನಮ್ಮ KPME ಆ್ಯಕ್ಟನ್ನು ಮಂಡಿಸಿ ಅದರ ಬಗ್ಗೆ ವಿವರವಾದ ಚರ್ಚೆ ಮಾಡಿದ ನಂತರ ಈಗೇನಾಗಿದೆ ಅಂತ ಹೇಳಿದ್ರೆ ಸರ್ಕಾರ ಜಾಯಿಂಟ್ ಕಮಿಟಿ ಅಂದರೆ MLA ಮತ್ತು MLC ಅವರ ಒಟ್ಟಾಗಿ ಒಂದು ಕಮಿಟಿಯನ್ನು ಮಾಡಿದೆ. ಆ ಕಮಿಟಿಯಲ್ಲಿ ಅದನ್ನು ನೋಡಿಕೊಂಡು ಅದರಲ್ಲಿ ಜನಾಭಿಪ್ರಾಯ ಮತ್ತು ವೈದ್ಯರ ಅಭಿಪ್ರಾಯ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಅಭಿಪ್ರಾಯವನ್ನು ತಿಳಿದು ಮುಂದೆ ಏನು ಮಾಡಬೇಕಂತ ಹೇಳಿ ಒಂದು ಆಲೋಚನೆಯನ್ನು ಮಾಡ್ತಾ ಇದೆ. ಇದೊಂದು ಒಂದು ಸೂಕ್ತವಾದ ಅಭಿಪ್ರಾಯ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇದರಿಂದ ನಮ್ಮ ಅಭಿಪ್ರಾಯವನ್ನು ಜನರಿಗೆ ಹೇಳ್ಬೋದು ಮತ್ತು ಜನರ ಅಭಿಪ್ರಾಯವನ್ನು ಅವರಿಗೆ ಹೇಳ್ಬೋದು. ಅದರಿಂದ ವಯಾ ಮೀಡಿಯಾ ಅಂತ ಹೇಳಿದ್ರೆ ಜನರಿಗೂ ಅನುಕೂಲ ಆಗುವಾಗ ಸರ್ಕಾರಕ್ಕೂ ಅನುಕೂಲ ಆಗಿರೋ ವೈದ್ಯರಿಗೂ ಅನಾನುಕೂಲತೆ ಆಗದೇ ಇದ್ದ ಹಾಗೆ ಮಾಡಿಕೊಂಡ್ರಿಂದ ಮುಂದೆ ಇದರಿಂದ ಒಳ್ಳೇದಾಗ್ಬೋದು ಅಂತ ಹೇಳಿ ಒಂದು ನಮ್ಮ ಒಂದು ಆಶಾವಾದ ನಮ್ಮಲ್ಲಿ ಈಗ ಮೂಡಿದೆ. ಅಂದರೆ ಬಹುಜನ ಸುಖಾಯ ಬಹುಜನ ಹಿತಾಯ ಅನ್ನೋ ಒಂದು ಧ್ಯೇಯವಾಗಿ ಇಟ್ಕೊಂಡು ಸರ್ಕಾರ ಮಾಡ್ತಕ್ಕಂಥದ್ದು. ಇದ್ರೂ ಕೂಡ ಈಗ ಇನ್ನೊಂದು ವಿಷಯ ಅಂದರೆ ಈಗ ಆಸ್ಪತ್ರೆಯ ಹೊರಗಡೆ ಆವರಣದಲ್ಲಿ ಒಂದು ಖರ್ಚು ವೆಚ್ಚಗಳ ಫಲಕಗಳನ್ನು ಹಾಕುವಂಥದ್ದು ಅಂದರೆ ಅದನ್ನು ಕಾಣುವಂತೆ ಹಾಕುವಂಥದ್ದು ಮಾಡಬೇಕು ಅನ್ನೋ ಒಂದು ಕಾನೂನು ಬಂದಾಗ ಇದು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ ಅಂತ ನೀವು ಹೇಳ್ತೀರಿ? ಈಗ ಸರ್ಕಾರದ ಈಗ ನಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಯಾವುದೇ ಒಂದು ಪೇಷಂಟ್ ಬಂದಾಗ ಅವರಿಗೆ ನಾವು ನಿಮಗೆ ಸಾಧಾರಣವಾಗಿ ಯಾವುದೇ ಒಂದು ಈಗ ನಾನು ವೈದ್ಯಕೀಯದಲ್ಲಿ ಹೃದಯ ರೋಗ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ರಂಗದಲ್ಲಿ ಯಾರೇ ಒಂದು ಎಮರ್ಜೆನ್ಸಿಯಲ್ಲಾಗಲಿ ಬಂದಾಗಲಿ ಆವಾಗ ನಾವು ಒಂದು ಪೇಷಂಟಿಗೆ ಹೇಳ್ತೇವೆ, ನೋಡಿ ನಿಮಗೆ ಈ ಥರ ಚಿಕಿತ್ಸೆಗಳನ್ನೆಲ್ಲ ಮಾಡಬಹುದು, ಇದರ ಈ ಚಿಕಿತ್ಸೆಗೆ ಇಷ್ಟು ಹಣಗಳು ಸಾಧಾರಣವಾಗಿ ಒಂದು ಅಂತ ಹೇಳುವಂಥ ಕ್ರಮವನ್ನು ಇಟ್ಕೊಡ್ತೇವೆ. ಕೆಲವು ಆಸ್ಪತ್ರೆಯಲ್ಲಿ ಅದನ್ನು ಬರ್ಕೊಡುವಂಥ ಸೌಲಭ್ಯ ಸಹ ಮಾಡ್ತೇವೆ. ಆದ್ದರಿಂದ ಇದರಲ್ಲಿ ಏನಾಗಿದೆ ಅಂದರೆ ಇಷ್ಟು ವರ್ಷದಿಂದ ಯಾವುದೇ ಆಸ್ಪತ್ರೆಯಲ್ಲೇ ಆಗಲಿ ನಾವು ಪೇಷಂಟಿಗೆ ಬಂದಾಗ ಇದು ನಿಮಗೆ ಟ್ರೀಟ್ಮೆಂಟು ಇಷ್ಟು ಹಣ ಖರ್ಚು ಬರ್ಬೋದು, ಅದರಿಂದ ಕಡಿಮೆ ಆಗ್ಬೋದು ಅಥವಾ ಸ್ವಲ್ಪ ಹಣದ ವ್ಯತ್ಯಾಸ ಆಗ್ಬೋದು ಅಂತ ಹೇಳುವ ಅಭಿಪ್ರಾಯ ಈಗ ಆಗಲೇ ಇದೆ. ಇದಕ್ಕೆ ನಮ್ಮ ಯಾವುದೇ ವಿರೋಧ ಇಲ್ಲ. ಆದರೆ ಈಗ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಒಂದೇ ಪ್ರಮಾಣದಲ್ಲಿ ಹೇಳಲಿಕ್ಕೆ ಅಂದರೆ ಮೆನು ಕಾರ್ಡ್ ಪ್ರಕಾರ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ನಿಮಗೆ ಗೊತ್ತಿರ್ಬೋದು, ಒಂದು 5 ವರ್ಷಗಳ ಹಿಂದೆ ಮಲೇರಿಯಾ ಬಂದಾಗ ಮಂಗಳೂರಿನಲ್ಲಿ
ತುಂಬ ಜನ ಮಲೇರಿಯಾ ಬಂದರೆ ಕೆಲವರಿಗೆ ಕಿಡ್ನಿ ಫೇಲ್ ಆಗ್ಬೋದು, ಕೆಲವರಿಗೆ ಬ್ರೈನಲ್ಲಿ ಎಫೆಕ್ಟ್ ಆಗಿರ್ಬೋದು. ನಾವು ಪ್ರಥಮವಾಗಿ ನಿಮಗೆ ಇಷ್ಟೇ ಖರ್ಚು ಅಂತೇಳಿ ಕಡಾಖಂಡಿತವಾಗಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ನಾವೊಂದು ಎವರೇಜ್ ಬಜೆಟ್ ಅಂತ ನಾವೊಂದು ಪೇಷಂಟಿಗೆ ಹೇಳ್ತೇವೆ. ಮತ್ತು ಹಾಗೇನಾದರೂ ಕಾಂಪ್ಲಿಕೇಶನ್ ಏನಾದರೂ ಇದ್ದಾಗ, ಪ್ರತಿ ದಿವಸ ನಿಮಗೆ ಇವತ್ತು ಸ್ವಲ್ಪ ತೊಂದರೆ ಆಗಿದೆ, ಆದ್ದರಿಂದ ನಾವು ಹೇಳಿದ ಬಜೆಟ್ಗಿಂತಲೂ ಅಂದರೆ ಕೊಟ್ಟ ಒಂದು ಎಸ್ಟಿಮೇಟ್ಗಿಂತಲೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಹೇಳಿ ಅವರಿಗೆ ಪ್ರತಿಯೊಬ್ಬ ಡಾಕ್ಟರ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಹೆಚ್ಚಾಗಿ ಅದನ್ನು ಹೇಳ್ತಾರೆ. ಆದ್ದರಿಂದ ಅದರಲ್ಲಿ ಹೆಚ್ಚು ನಮ್ಮ ಅದಕ್ಕೆ ವಿರೋಧ ಏನಿಲ್ಲ, ಆದರೆ ಅದರಲ್ಲಿ ವಿರೋಧ ಏನು ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಆದರೆ ಡಾಕ್ಟರ್, ಈಗ ಹಲವು ಆಸ್ಪತ್ರೆಗಳು ಈ ಫಲಕಗಳನ್ನು ಹಾಕದಿದ್ರು ಕೂಡ, ಕೆಲವು ಆಸ್ಪತ್ರೆಗಳು ಫಲಕಗಳನ್ನು ಹಾಕಿದೆ, ಅದನ್ನು ಚಾಲ್ತಿಯಲ್ಲಿ ತಂದಿದೆ ಅನ್ನೋದಾದರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಈಗ ಹಲವು ಆಸ್ಪತ್ರೆಗಳಲ್ಲಿ, ಹೆಚ್ಚಿನ ಆಸ್ಪತ್ರೆಗಳಲ್ಲಿ, ಈಗ ನಮ್ಮ ಆ್ಯಕ್ಟಿನ ಪ್ರಕಾರ ಹೆಚ್ಚಿನ ಆಸ್ಪತ್ರೆಯಲ್ಲಿ ಅದನ್ನು ಫಲಕಗಳು ಇದೆ. ಕೆಲವು ಕಡೆಯಲ್ಲಿ ಏನಾಗುತ್ತದೆ ಅಂತ ಹೇಳಿದ್ರೆ ಒಂದು ಫಲಕಗಳನ್ನು ಪ್ರದರ್ಶನ ಮಾಡುವ ಸ್ಥಳಗಳು ಬೇರೆ ಇರ್ಬೋದು. ಆದರೆ ಹೆಚ್ಚಿನ ಆಸ್ಪತ್ರೆಯಲ್ಲಿ ನನಗೆ ಗೊತ್ತಿದ್ದ ಹಾಗೆ ಅದರ ಫಲಕಗಳು ಹಾಕಿ, ಅಂದರೆ ಫಲಕಗಳು ಹೇಳಿ ಇಲ್ಲದಿದ್ದರೂ ಸಹ ಡಾಕ್ಟರ್ ಪ್ರತಿ ದಿವಸ ಬಂದು, ಯಾಕಂದರೆ ಇದು ವೈದ್ಯರು ಮತ್ತು ರೋಗಿಗಳ ಸಂಬಂಧ. ಈಗ ಫಲಕಗಳು ಇರೋದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿ ದಿವಸ ಹೇಳ್ತೇವೆ. ಈಗ ನೀವು ಟ್ರೀಟ್ಮೆಂಟ್ ಬಂದಾಗ ಇಷ್ಟು ನಿಮಗೆ ಖರ್ಚು ಬರ್ಬೋದು ಅಂತ ಪ್ರತಿ ದಿವಸನೂ ಪೇಷಂಟಿಗೆ ಹೇಳ್ತಾ ಇರೋದ್ರಿಂದ ಇದರಲ್ಲಿ ಹೆಚ್ಚಿನ ಭಿನ್ನಾಭಿಪ್ರಾಯ ಬರುವ ಸಂಭವಗಳು ಬಹಳ ಕಡಿಮೆ ಇರುತ್ತದೆ. ಡಾಕ್ಟರ್ ಮುಕುಂದ್ ಅವರು, ಈಗ ಹೃದ್ರೋಗಕ್ಕೆ ಸಂಬಂಧಪಟ್ಟ ಹಾಗೆ ರೋಗಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಸ್ಟಂಟ್ ಅಳವಡಿಕೆ ಮಾಡತಕ್ಕಂಥದ್ದು ಒಂದು ಪ್ರಕ್ರಿಯೆ ಇದೆ. ಈಗ ಸರ್ಕಾರ ಇದರ ಮೇಲೆ ಕೂಡ ಒಂದು ಕಾನೂನು ಜಾರಿ ಮಾಡಿದಾಗ, ಈಗ ಡ್ರಗ್ ಕೋಟೆಡ್ ಇರ್ಬೋದು, ಬೇರ್ ಮೀಟರ್ ಅಂತ ಏನೇ ಒಂದು ಇದಕ್ಕೂ ಸ್ಟಂಟ್ ಇದ್ದಾಗ ಅದಕ್ಕೆ ಇಷ್ಟೇ ಖರ್ಚಲ್ಲಿ ಮಾಡಬೇಕು ಅಂತ ಆಗ ಒಂದು ಕರೆ ಮಾಡಿದ್ರು ಒಬ್ಬರು ಕೂಡ. ಇದರ ಬಗ್ಗೆ ನೀವು ಒಂದು ಹಿರಿಯ ಹೃದ್ರೋಗ ತಜ್ಞರಾಗಿ ನಿಮ್ಮ ಅಭಿಪ್ರಾಯ? ಡಾಕ್ಟರ್ ಸಂದೀಪ್ ಅವರು ಇದರ ಮಟ್ಟಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ನಾನು ಹೇಳೋದು ಅದೇ ಅಂತ ಹೇಳಿದರೆ, ಸರ್ಕಾರ ಮೊದಲೇ ಬರಬೇಕಿತ್ತು, ಇಷ್ಟು ತಡ ಮಾಡಬಾರ್ದಿತ್ತು. ಒಂದು ನಾವು ಒಂದು ಒಂದು ಪ್ರೊಸೀಜರಿಗೆ ಒಂದು ಕಾಸ್ಟಿಂಗ್ ಅಂತ ಹೇಳಿ ಮಾಡ್ತೀವಿ. ಆ ಕಾಸ್ಟಿಂಗಲ್ಲಿ ಒಟ್ಟಿನಲ್ಲಿ ಆ ಪ್ರೊಸೀಜರಿಗೆ ನಮಗೆ ಎಷ್ಟು ಖರ್ಚು, ಅದಕ್ಕೆ ಎಷ್ಟು ಬರ್ತದೆ, ಈ ಬಂದ ಈ ಉಳಿದ ದುಡ್ಡು ಅಂತ ಹೇಳಿದರೆ ಉಪಕರಣಗಳಿಗೆ ಹೋಗ್ತದೆ. ಈಗ ಕ್ಯಾಟ್ ಲ್ಯಾಬ್ ಅಂತ ಹೇಳಿದರೆ 4 ಕೋಟಿ ಒಂದು ಕ್ಯಾಟ್ ಲ್ಯಾಬಿಗೆ, ಅದು ಯಾರಿಗೂ ಅದರ ಮಟ್ಟಿಗೆ ಯಾರಿಗೂ ಗಮನಕ್ಕೆ ಇಲ್ಲದ. ನಾವು ಒಂದೊಂದೇ ಪ್ರಶ್ನೆ ಗೊಂದಲ ಅಂದರೆ ತೊಂದರೆ ಕಂಡದ್ದು ಅಂತ ಹೇಳಿದರೆ, ನಾವು ಜನರಿಗೆ ಅದನ್ನು ತಿಳಿಸಲಿಲ್ಲ. ಕಮ್ಯುನಿಕೇಷನ್ ಗ್ಯಾಪ್, ಜನರು ಮತ್ತು ಡಾಕ್ಟರ್ ಮಧ್ಯದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ಇದನ್ನು ತಿಳಿಸ್ಕೊಡ್ಲಿಕ್ಕೆ ನಮಗೆ ಪುರುಸತ್ತಿರಲಿಲ್ಲವೋ ಅಥವಾ ಅದರ ಮಟ್ಟಿಗೆ ಅಗತ್ಯ ಇಲ್ಲ ಅಂತ ಇರ್ಬೋದು. ಅಂತೂ ಇಷ್ಟೆಲ್ಲ ಕಾಸ್ಟ್ ಇರುವಾಗ ಖಂಡಿತ ಒಂದು ಆಸ್ಪತ್ರೆ ನಡೆಸಲಿಕ್ಕೆ ಕಾಸ್ಟ್, ಇನ್ವಿಸಿಬಲ್ ಕಾಸ್ಟ್ ಅಂತೇಳಿ, ಎಷ್ಟು ನಿಮಗೆ ಕಾಣೋ ಕಾಸ್ಟ್ ಇದೆ ಅಷ್ಟೇ ಇನ್ವಿಸಿಬಲ್ ಕಾಸ್ಟ್ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಆಸ್ಪತ್ರೆಗಳು ಹಾಗೆ ಲಾಭ ಮಾಡಲಿಲ್ಲ. ಆದರೂ ಅದರ ಮಟ್ಟಿಗೆ ಇನ್ನೂ ಜನರಿಗೆ ಕಡಿಮೆ ದರದಲ್ಲಿ ಸಿಕ್ಕುವಂಥ ಒಂದು ಪ್ರಕ್ರಿಯೆ ಸರ್ಕಾರ ಮುಂದೆ ಬಂದರೆ ಮಾತ್ರ ಅದು ಸುಲಭ ಅಂತ ಹೇಳಿದರೆ, ನಾವು ಈಗ ಸ್ಟೆಂಟನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರದ್ದು ಒಂದು ಇದಿರ್ಬೋದು, ಯಾವುದು ಅವ್ರದ್ದೇ ಒಂದು ಗ್ರೂಪ್ ಇರ್ಬೋದು, ಕಂಪನಿಗಳೇ ಒಟ್ಟರು ಸೇರಿ ನಾವು ಸ್ಟೆಂಟಲ್ಲಿ ಇಷ್ಟೇ ನಿಮಗೆ ಮಾರ್ತಾ ಇದ್ದೇವೆ ಅಂತ ಉಳಿದವರು ಅವರ ಕಾಂಪಿಟೇಟರ್ ಕಂಪನಿಗೆ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನಮ್ಗೆ ಗೊತ್ತಾಗೋದಿಲ್ಲ. ಅಂತ ಇಷ್ಟು ಖರ್ಚು ಅವರು ಇಷ್ಟು ಕಾಸ್ಟ್ ಹಾಕುವಾಗ ಆಸ್ಪತ್ರೆಗಳು ಅದರ ಮಟ್ಟಿಗೆ ಸ್ವಲ್ಪ ಮಾರ್ಜಿನ್ ಇಟ್ಕೊಳ್ಬೋದು, ಸ್ವಲ್ಪ ಹೆಚ್ಚು ಮಾರ್ಜಿನ್ ಕೆಲವರು ಇಟ್ಕೊಳ್ಬೋದು ಅಂತ ಹೇಳಿದರೆ ಅವರಿಗೆ ಕಾಸ್ಟ್ ರಿಕವರಿ. ಅದು ನಾವು ಪರೋಕ್ಷವಾಗಿ ನಮ್ಮ ಈ ಇನ್ವೆಸ್ಟ್ಮೆಂಟಿಗೆ ಈ ಸೆಂಟಲ್ಲೂ ಬಂದಿರಬಹುದು. ಅದನ್ನು ಈಗ ಕಡಿಮೆ ಮಾಡಿ ಈಗೇನು ಅಂತ ಹೇಳಿದರೆ ನಾವು ಈ ಬೇಸಿಕ್ ಕಾಸ್ಟನ್ನೇ ಹೆಚ್ಚು ಮಾಡಬೇಕು. ಡಾಕ್ಟರ್, ಈಗ ನಿಮ್ಮ ಅಭಿಪ್ರಾಯಕ್ಕೆ ಸ್ಪಂದಿಸ್ತಾ ನಮ್ಮ ವೀಕ್ಷಕರು ಕರೆಯಲಿದ್ದಾರೆ, ಅವರು ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ, ತಾವು ಯಾರು ಮಾತಾಡ್ತಿದ್ರಿ? ಸಂದೇಶ್ ಅಂತ ಹೇಳಿ ಸರ್, ನಾನು ಮಂಗಳೂರಿನ ಮಾತಾಡಿ. ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ ಹತ್ರ? ಅಂದ್ರೆ ಸರ್, ಏನ್ ಗೊತ್ತಾ ಸರ್, ಈಗ ಹೇಳಿದ್ರು ಕ್ಯಾತ್ ಲ್ಯಾಬ್ ಎಲ್ಲ ಮಾಡ್ಲಿಕ್ಕೆ 4 ಕೋಟಿ ಎಷ್ಟು ಖರ್ಚು ಆಗ್ತದೆ. ಹೌದು, ನಮ್ಮ ಸರ್ಕಾರದವರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಳ್ಳೆಯ ಈಗ ಏನ್ ಬೇಕು ಅದನ್ನು ಮಾಡ್ತಾ ಇಲ್ಲ ಖಂಡಿತವಾಗಿ. ಅಂದ್ರೆ ಈಗ ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಗಳಲ್ಲಿ ಕ್ಯಾತ್ ಲ್ಯಾಬ್ ಇದೆ ಅಂತ ಕೂಡ ಒಂದು ಕ್ವಶನ್. ಈಗ ಸರ್ ಹೇಳಿದ್ರು 4 ಕೋಟಿ ಖರ್ಚು ಮಾಡ್ತಾರೆ, ಅಂದ್ರೆ 4 ಕೋಟಿ ಖರ್ಚು ಮಾಡಿ ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕ್ಯಾತ್ ಲ್ಯಾಬ್ ಅನ್ನ ನಮ್ಮ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ ಬಡವರಿಗೆ. ಸೊ ಈಗ 4 ಕೋಟಿ ಖರ್ಚು ಮಾಡಿದ್ದಾರೆ, ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಮಾಡಿದ್ರೆ 100% ಅದರದ್ದು ಲೋನ್ ಕಟ್ಬೇಕಾದ್ರೆ ಇಂಟ್ರೆಸ್ಟ್ ಕಟ್ಬೇಕು, ಅದು ಯಾರು ಡಾಕ್ಟರ್ ಕೈಯಿಂದ ಕಟ್ಬೇಕು? ಯಾಕಂದ್ರೆ ಡಾಕ್ಟರ್ ಆಲ್ರೆಡಿ MBBS MD ಮಾಡ್ಲಿಕ್ಕೆ 1 ಕೋಟಿ ಖರ್ಚು ಮಾಡಿರ್ತಾರೆ. ಹಾಗಿರುವಾಗ ಫೀಸ್ ತಗೊಳ್ಳದೆ ತಪ್ಪು ಡಾಕ್ಟರ್. ಈಗ ಬೇರೆ ಎಲ್ಲಾ ಕಡೆ ಹೋಗಿ ದುಡ್ಡು ಕೊಡ್ಲಿಕ್ಕೆ ನಮ್ಮ ಜನರು ರೆಡಿ ಇರ್ತಾರೆ, ಆದ್ರೆ ಹಾಸ್ಪಿಟಲ್ ಹೋಗಿ ದುಡ್ಡು ಕೊಡುದಂದ್ರೆ ಮಾತ್ರ ಬೇಜಾರಾಗ್ತದೆ ಅವ್ರಿಗೆ. ಅಂದ್ರೆ ಈಗ ಒಬ್ಬ ಸಿಮೆಂಟ್ ತಂದು ಮನೆ ಕಟ್ತಾನಂತಾದ್ರೆ ಸಿಮೆಂಟ್ ವ್ಯಾಪಾರ ಮಾಡುವವನನ್ನ ಎಲ್ಲ ಕಡೆ ಕಳಿಸ್ತಾರೆ, ಅವ್ರಿಗೆ ಏನಾದ್ರು ಒಂದು ಸ್ಪಾನ್ಸರ್ ಸಿಗುತ್ತದೆ. ಅದೇ
ಪೇಷಂಟ್ ಅನ್ನ ಚಂದ ಮಾಡಿ ನೋಡ್ಕೊಳ್ಳೋ ಡಾಕ್ಟರ್ ಗೆ ಮೆಡಿಸಿನ್ ಕಂಪನಿಯವ್ರು ಏನೋ ಖುಷಿಯಿಂದ ಕೊಡ್ತಾರೆ ಅಂದ್ರು ಕೂಡ ಅದು ಕ್ರೈಮ್ ಆಗಿ ಹೋಗ್ತದೆ ನಮ್ಮ ಗವರ್ಮೆಂಟ್ ಅಲ್ಲಿ. ಅಂದ್ರೆ ಡಾಕ್ಟರ್ ಆಗ್ಬೇಕಾದವರು ಫ್ರೀ ಆಗಿ ಸೇವೆಯೇ ಮಾಡ್ಲಿಕ್ಕೋಸ್ಕರ ಅವ್ರು ಡಾಕ್ಟರ್ ಆಗ್ಬೇಕಂತ ತಿಳ್ಕೊಳ್ಳೋದು ತಪ್ಪಲ್ಲ. ಯಾಕಂದ್ರೆ ಅವರಿಗೂ ಹೆಂಡತಿ ಇರ್ತಾರೆ, ಅವರಿಗೂ ಮಕ್ಳು ಇರ್ತಾರೆ, ಅವರಿಗೂ ಫ್ಯಾಮಿಲಿ ಇದೆ, ಅವರಿಗೂ ಜವಾಬ್ದಾರಿಗಳು ಇರ್ತವೆ. ಸೊ ನಾವು ಬೇರೆ ಎಲ್ಲದಕ್ಕೂ ದುಡ್ಡು ಉಸಿರಿಸಕ್ಕೆ ರೆಡಿ ಇದ್ದೇವೆ ಸರ್. ಬ್ರಾಂಡೆಡ್ ಶರ್ಟ್ ಹಾಕ್ತೇವೆ, ಬ್ರಾಂಡೆಡ್ ಪ್ಯಾಂಟ್ ಹಾಕ್ತೇವೆ. ಆದ್ರೆ ನಾವು ಆರೋಗ್ಯಕ್ಕೋಸ್ಕರ ದುಡ್ಡು ಖರ್ಚು ಮಾಡಲಿಕ್ಕೆ ಯಾಕೆ ನಮ್ ಜನರು ಹಿಂದೆ ಮುಂದೆ ನೋಡ್ತಾರೆ? ಮತ್ತೆ ಗವರ್ಮೆಂಟ್ ಕುಡಿಲಿಕ್ಕೆ ಎಲ್ಲ ಸರ್ ಡಿನೋಟಿಫಿಕೇಶನ್ ಮಾಡ್ತಾ ಇದೆ ರೋಡ್ಗಳನ್ನೆಲ್ಲ, ಈಗ ಅಂದ್ರೆ ಕುಡಿಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಗವರ್ಮೆಂಟ್ ಹಾಸ್ಪಿಟಲ್ ಗಳನ್ನ ಇಂಪ್ರೂವ್ ಮಾಡ್ತಿಲ್ಲ, ಬಟ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಆ ಕಾಯ್ದೆ ಈ ಕಾಯ್ದೆ ಅಂತೇಳಿ ನಿರ್ಬಂಧ ಮಾಡಿದ್ರೆ ಪೇಷಂಟ್ ಗಳಿಗೆ ಸಿಗುವಂತ ಕ್ವಾಲಿಟಿ ಟ್ರೀಟ್ಮೆಂಟ್ ಗಳು ಇನ್ನು ಸಿಗೋದು ಕಡಿಮೆ ಆಗ್ತದೆ ಸರ್. ಯಾಕಂದ್ರೆ ಇನ್ನು ಡಾಕ್ಟರ್ ಆಗ್ಬೇಕಂತ ಬಯಸೋರು ಕಡಿಮೆ ಆಗ್ತಾರೆ. ಹಾಗೆ ಆದ್ರೆ ಸೊ ನಮ್ ಜನರಿಗೆ ಕಷ್ಟ ಅಲ್ಲ ಸರ್ ಮುಂದೆ, ಇದು ಇದು ಗವರ್ಮೆಂಟ್ ಅವರು ತಿಳ್ಕೊಳ್ಬೇಕಲ್ವಾ ಅಂತ ನನ್ನ ಪ್ರಶ್ನೆ ಸರ್. ಓಕೆ ಸಂದೀಪ್ ಅವರೇ, ಕರೆ ಮಾಡಿದ್ರಿ, ಧನ್ಯವಾದಗಳು. ಬಹುಶಃ ನೀವು ಹೇಳೋ ಪ್ರಕಾರ ಸೇವಾ ಮನೋಭಾವ ಇರತಕ್ಕಂತ ವೈದ್ಯರು ಕೂಡ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಅವ್ರು ಹೇಳೋದು ಈಗ ಈ ಲ್ಯಾಬ್ ಕ್ಯಾತ್ ಲ್ಯಾಬ್ ಇರ್ಬೋದು ಅಥವಾ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಷ್ಟೇ ಕೋಟಿ ಖರ್ಚಿಡ, ಸರ್ಕಾರನೇ ಯಾಕೆ ಮಾಡಬಾರ್ದು? ಮಾಡುವುದರಿಂದ ಲಾಭ ಪೇಷಂಟ್ಗೆ ಇದೆ, ಅದನ್ನ ಖಾಸಗಿ ಅವರು ಮಾಡ್ತಾ ಇದ್ದಾರೆ, ಅದರ ಖರ್ಚನ್ನು ನಿಭಾಯಿಸಲಿಕ್ಕೆ ಅವರು ಕಾಸ್ಟ್ ತಗೊಳ್ತಾ ಇದ್ದಾರೆ ಅನ್ನೋದು ಅವ್ರ ಅಭಿಪ್ರಾಯ. ಓಕೆ ಡಾಕ್ಟರ್, ಇದೀಗ ಇಷ್ಟು ಕಾಸ್ಟ್ ಕಮ್ಮಿ ಮಾಡೋದನ್ನ ಸ್ಟಂಟಿಗೆಲ್ಲ ನಮ್ಮ ಪಬ್ಲಿಕ್ಗೆ ರೋಗಿಗಳಿಗೆ ಏನು ಅನುಕೂಲ ಆಗುತ್ತೆ? ಕಡಿಮೆ ದರದಲ್ಲಿ ಸಿಗ್ಬೇಕು, ಆದ್ರೆ ಫೈನಲಿ ಕಾಸ್ಟಿಂಗ್ ಇದೆ. ನಮ್ಮ ಕಾಸ್ಟ್ ಇದು ರಿಕವರಿ ಮಾಡ್ಲಿಕ್ಕೆ ಆಗದಿದ್ರೆ ಬಂದೇ ಮಾಡ್ಬೇಕು ಆಸ್ಪತ್ರೆಗಳನ್ನು. ಹಾಗಿರುವಾಗ ಇದ್ರ ಮಟ್ಟಿಗೆ ಕೂಲಂಕುಷ ಸ್ಟಡಿ ಮಾಡಿ ಅದ್ರ ಮಟ್ಟಿಗೆ ನಮ್ಮ ಸರ್ಕಾರ ಅದ್ರ ಮಟ್ಟಿಗೆ ಒಂದು ಗೈಡ್ಲೈನ್ಸ್ ಕೊಡಬೇಕಲ್ಲದೆ ಇಷ್ಟೇ ಚಾರ್ಜ್ ಮಾಡಿ ಅಂತ ಹೇಳಿ ಹೇಳಿದ್ರೆ ಅದ್ರ ಮಟ್ಟಿಗೆ ಅದು ಯಾವ ರೀತಿಯಲ್ಲೂ ಸರಿಯಲ್ಲ ಅಂತ ಹೇಳಿದ್ರೆ ಕಂಟ್ರೋಲ್ ಒಂದು ಕಂಟ್ರೋಲ್ ಇರಬೇಕು. ಆದ್ರೆ ಅದ್ರ ಮಟ್ಟಿಗೆ ನಾವು ಕಾಸ್ಟ್ ರಿಕವರಿ ಹೇಗಾಗ್ತದೆ ಅದನ್ನು ಗೌರ್ಮೆಂಟ್ ಅದ್ರ ಮಟ್ಟಿಗೆ ತಕೊಳ್ಬೇಕು. ಅಲ್ಲದಿದ್ರೆ ಒಂದು ಸ್ವೀಪಿಂಗ್ ಒಂದು ಲಾ ಅಂತ ಹೇಳಿದ್ರೆ ಇದು ಇಷ್ಟೇ ನೀವು ಚಾರ್ಜ್ ಮಾಡೋದು, ಹಾಗಿದ್ರೆ ಬೆಳವಣಿಗೆ ಆಗುದಿಲ್ಲ ಇನ್ ಮುಂದಕ್ಕೆ. ನಾವು ಮೊದ್ಲು ಇದ್ದಷ್ಟೇ ಜಾಗದಲ್ಲಿ ಇರಬೇಕು. ಇದರಲ್ಲಿ ಇನ್ನೊಂದು ವಿಷಯವನ್ನ ನಾನು ಹೇಳಿಕೆ ಬಯಸ್ತೇನೆ ಏನಂತ ಹೇಳಿದ್ರೆ, ಈಗ ನೀವು ಈ ವರ್ಷ 2017 ಇಸ್ವಿಯಲ್ಲಿ ಒಂದು ಕ್ಯಾತ್ ಲ್ಯಾಬ್ ತಗೊಂಡ್ರೆ ಅದಕ್ಕೆ 4 ಕೋಟಿ ಅಂತ ಇದು ಮಾಡಿದ್ರೆ ಒಂದು ಕ್ಯಾತ್ ಲ್ಯಾಬ್ ಅಲ್ಲಿ ಸಾಧಾರಣ 5-6 ವರ್ಷ ನೀವು ಕೆಲಸ ಮಾಡಬಹುದು. 6ನೇ ವರ್ಷದ ನಂತರ ಅದು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅವಾಗ ಅದ್ರ ವ್ಯಾಲ್ಯೂ 5 ಲಕ್ಷ ಮಾತ್ರ. ಓಕೆ, ನೀವು 4 ಕೋಟಿ ಅದನ್ನು ಖರ್ಚು ಮಾಡಿ 6ನೇ ವರ್ಷಕ್ಕೆ ನಿಮ್ಮನ್ನು 5 ಲಕ್ಷ ಆದ ಮತ್ತೆ ನೀವು ಇನ್ನೊಂದು ಸಾರಿ ಕೆಲಸ ಮಾಡುವಾಗ 5 ಕೋಟಿ ಮತ್ತೆ ವಾಪಸ್ ಮಾಡಬೇಕಾಗ್ತದೆ. ಸೊ ಅದು ರಿಕವರಿ ಕಾಸ್ಟ್ ಒಂದು ರಿಕವರಿ ಇರ್ತದೆ. ಎರಡನೇದಾಗಿ ನೀವು ಒಂದೊಂದು ಕ್ವಶನ್ ಕೇಳಿದ್ರಿ ಏನಂತ ಹೇಳಿದ್ರೆ, ಇದು ಎಮರ್ಜೆನ್ಸಿಯ ಬಗ್ಗೆ ಒಂದು ಇಲ್ಲಿ ನಾನು ಇದು ಭಾಳ ಮುಖ್ಯವಾಗಿ ಹೇಳ್ತೇನೆ. ಅಮೆರಿಕದಲ್ಲಿ ಒಂದು ಸಿಸ್ಟಮ್ ಇದೆ. ಅಮೆರಿಕದಲ್ಲಿ ಸಿಸ್ಟಮ್ ಏನಂತ ಹೇಳಿದರೆ, ಯಾವುದೇ ಒಬ್ಬರು ಎಮರ್ಜೆನ್ಸಿ ಬಂದಾಗ ಅವರಿಗೆ ಅಮೆರಿಕದಲ್ಲಿ 40% ಜನರಿಗೆ ಅವರಿಗೆ ಆರೋಗ್ಯದ ವಿಮೆ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. 60% ಮಾತ್ರ, 40% ಅವ್ರಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ವಿಮೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಂಥವ್ರು ಆಸ್ಪತ್ರೆಗೆ ಬಂದಾಗ ಅಡ್ಮಿಟ್ ಆದಾಗ ಅವರು ಆಸ್ಪತ್ರೆಯವರು ಏನೇ ಹಣ ಕೇಳೋದಿಲ್ಲ. ಆದರೆ ಅಲ್ಲಿನ ಲೋಕಲ್ ಗೌರ್ಮೆಂಟ್ ಅದನ್ನು ಹಣ ರೀಎಂಬರ್ಸ್ ಮಾಡ್ತದೆ. ಅದರಲ್ಲಿ ಏನು ಕ್ವಶನ್ ಕೇಳು, ಅದರಲ್ಲಿ ಕೇಳೋದಿಲ್ಲ ನೀವು ಯಾವ ಟ್ರೀಟ್ಮೆಂಟ್ ಕೊಟ್ಟರೆ, ಯಾಕೆ ಟ್ರೀಟ್ಮೆಂಟ್ ಕೊಟ್ಟರೆ, ಅದೇನು ಕ್ವಶನ್ ಕೇಳೋದಿಲ್ಲ, ಅದನ್ನು ಗೌರ್ಮೆಂಟೇ ಕೊಡ್ತದೆ. ಆ ಥರ ಸಿಸ್ಟಮ್ ಬಂದರೆ ಅವಾಗ ಏನಾಗುತ್ತೆ, ಸಂದೀಪ್ ರೈ ಅವರು ಹೇಳಿದ ಪ್ರಕಾರ ಆವಾಗ ಏನಾಗುತ್ತೆ, ನಮ್ಮ ಮಧ್ಯೆ ಮತ್ತು ರೋಗಿಗಳ ಮಧ್ಯದಲ್ಲಿ ಇರುವಂತ ಒಂದು ಈ ಗೊಂದಲ ಒಂದು ಒಟ್ಟಾರೆಯಾಗಿ ನಮ್ಮ ಚರ್ಚೆಯಲ್ಲಿ ಹೇಳ್ತಕ್ಕಂಥದ್ದು ಅಂದರೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಈ ವೈದ್ಯಕೀಯ ಸವಲತ್ತುಗಳು ಆಸ್ಪತ್ರೆಗಳು ಇದ್ದು ಒಳ್ಳೆ ಸೇವೆ ನೀಡ್ತಾ ಇದೆ. ಈ ಮಧ್ಯೆ ಒಂದು ಸರ್ಕಾರಿ ಒಂದು ಕಾನೂನು ತರುವುದರಿಂದ ಗೊಂದಲಮಯ ವಾತಾವರಣ ಉಂಟಾಗುತ್ತೆ, ಅದರಲ್ಲಿ ಸಡಿಲಿಕೆಯನ್ನು ಮಾಡಬೇಕು ಕಾನೂನು ಅಂತ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಗೊಂದಲಗಳು ಅನ್ನೋ ಚರ್ಚೆ ಮತ್ತೆ ಮುಂದುವರಿತು. ವೀಕ್ಷಿಸಿ ನಮ್ಮ ಜೊತೆ ಖ್ಯಾತ ವೈದ್ಯರುಗಳಿದ್ದಾರೆ, ಕರೆ ಮಾಡಬಹುದು ಅಂತ ಹೇಳ್ತಾ ಒಂದು ಸಣ್ಣ ವಿರಾಮ ತಗೋತಾ ಇದ್ದೇವೆ. ವೀಕ್ಷಕರ ಸಣ್ಣ ಬ್ರೇಕ್ ನಂತರ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಗೊಂದಲಗಳು ಅನ್ನೋ ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದವು. ನಮ್ಮ ಜೊತೆ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಕೆ ಮುಕುಂದ್ ಹಾಗೂ ಡಾಕ್ಟರ್ ಸಂದೀಪ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಇಬ್ಬರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ. ಈಗ ಪ್ರಶ್ನೆ ಸಂದೀಪ್ ರೈ ಅವರಿಗೆ ಏನಂತ ಹೇಳಿದ್ರೆ, ಈ KPM ಆ್ಯಕ್ಟ್ ಇದ್ದರೂ ಕೂಡ ಯಾವ ಆಸ್ಪತ್ರೆ ಕೂಡ ಅದನ್ನು ಪಬ್ಲಿಷ್ ಮಾಡಲಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇದ್ದರೆ, ಮುಂದೆ ಸರ್ಕಾರ ಈ ಕಾನೂನು ಕ್ರಮಬದ್ಧ ಜೋರಾಗಿ ಅಂದರೆ ಮಾಡ್ತಾ ಇದ್ದರೆ ಅದನ್ನು ಪಬ್ಲಿಷ್ ಮಾಡೋ ಪ್ರಸಂಗ ಬರಬಹುದೇ? ಹೇಗೆ ಪಬ್ಲಿಕ್ ಡೊಮೈನಲ್ಲಿ ಆಗಲೇ ಉಂಟು ಈ ಆ್ಯಕ್ಟ್ ಏನು ಅಂತ ಹೇಳಿ, ಪಬ್ಲಿಕ್ ಡೊಮೈನಲ್ಲಿ ಉಂಟು. ಓಕೆ, ತೊಂದರೆ ಏನು ಅಂತ ಹೇಳಿದರೆ, ಆ್ಯಕ್ಟಲ್ಲಿ ನಾವು ಯಾವುದನ್ನು ನಾವು ಯಾವ ಥರ ನೋಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಇದರಿಂದ ಉಪಕಾರ ಆಗ್ತದೆ ಅಂತ. ಈಗ ಜನರಿಗೆ ಉಪಕಾರ ಆಗ್ತದ, ನಾವು ಅವರೊಟ್ಟಿಗೆ ಇದ್ದೇವೆ. ಡಾಕ್ಟ್ರುಗಳಿಗೆ ಉಪಕಾರ ಆಗ್ತದೆ, ನಾವು ಹೇಗಿದ್ರು ನಾವೇ ಇದ್ದೇವೆ. ಗೌರ್ಮೆಂಟಿಗೆ ಉಪಕಾರ ಆಗ್ತದೆ. ಈಗ ಈ ಆ್ಯಕ್ಟಲ್ಲಿ 3 ಜನಕ್ಕೂ ಸಹ ಉಪಕಾರ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಅವರು ಅವರ ಕೆಲಸ ಮಾಡ್ತಾ ಇಲ್ಲ, ಅವರಿಗೆ ನಮ್ಮ ಮೇಲೆ ಕಂಟ್ರೋಲ್ ಬೇಕು ಅಂತೇಳಿ ತೊಂದರೆ ಇಲ್ಲ. ಗೌರ್ಮೆಂಟ್ ಅವ್ರ
ತರಬಹುದು. ತಂದ ನಂತರ ಯಾರಿಗೆ ಉಪಕಾರ ಆಗ್ತದೆ? ಪೇಷಂಟಿಗೆ ಉಪಕಾರ ಆಗುವುದಿಲ್ಲ. ಯಾಕೆಂತ ಹೇಳಿದರೆ, ನೀವು ಬಂದಾಗೆ ಯಾರಾದರೂ ಒಂದು ಪೇಷಂಟ್ ಬಂದರೆ ಅಸಮಾಧಾನ ಆಯಿತು, ಲೋಕಲ್ ಕಮಿಟಿಗೆ ಕೊಡ್ತೇವೆ ಅಂಥೇಳಿ. ಲೋಕಲ್ ಕಮಿಟಿಗೆ ಜ್ಯೂರಿಸ್ಡಿಕ್ಷನಲ್ ಪವರ್ಸ್ ಕೋರ್ಟಿನಾಗೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ನನ್ನನ್ನು ಇಂಪ್ರಿಸನ್ ಮಾಡ್ಬೋದು 3 ತಿಂಗಳಿಂದ 5 ತಿಂಗಳವರೆಗೆ, ನನಗೆ 5,000 ರಿಂದ 5 ಲಕ್ಷವರೆಗೆ ಶಿಕ್ಷೆ ಕೊಡ್ಬೋದು. ಇದು ಸಿವಿಲ್ ಕೋರ್ಟ್ ಕೆಲಸವನ್ನು ಇಲ್ಲಿ ಇದ್ದ 4 ಜನಕ್ಕೆ, ಈ ಡಿಸ್ಟ್ರಿಕ್ಟಲ್ಲಿ 4 ಜನನ ಡಿಸೈಡ್ ಮಾಡಿ, 7 ಜನನ ಡಿಸೈಡ್ ಮಾಡಿ ಅವ್ರು ಮಾಡಲಿಕ್ಕೆ ಇದನ್ನು ಮಾಡಿಟ್ಟಿದ್ರು. ಯಾವಾಗ ನಮ್ಮ ಹತ್ರ ಆಲ್ರೆಡಿ ಕನ್ಸ್ಯೂಮರ್ ಫೋರಮ್ ಉಂಟು, ಸಿವಿಲ್ ಕೋರ್ಟ್ ಉಂಟು, ಕ್ರಿಮಿನಲ್ ಕೋರ್ಟ್ ಉಂಟು, ಹೈಕೋರ್ಟ್ ಉಂಟು, ಸುಪ್ರೀಂ ಕೋರ್ಟ್ ಉಂಟು, ಅದರ ಮೇಲೆ ಇದನ್ನು ಹೊಸ್ತು ತಂದು ನಾವು ಮತ್ತೆ ಇದನ್ನು ಕೋರ್ಟಿಗೆ ಹೋಗಿ ಫೈಟ್ ಮಾಡುವಂಥ ಕೆಲಸ. ಆಗ ಯಾರಿಗೆ ಕೆಲಸ ಜಾಸ್ತಿ? ಡಾಕ್ಟ್ರಿಗೆ ಕೆಲಸ ಜಾಸ್ತಿ. ಎಂತ ಮಾಡ್ತಾನೆ ಅವನು? ಎಮರ್ಜೆನ್ಸಿ ಬಂದರೆ ನನಗೆ ಬೇಡ, ಉಪಕಾರ ಕೊಡಿ. ನಿಮಗೆ ಹೇಳ್ತೇನೆ, ಸದ್ಯಕ್ಕೆ ಈ ಗಲಾಟೆ ಆಗ್ತಾ ಇರುವಾಗಲೇ ಈಗ ಸದ್ಯದಲ್ಲಿ ಲೋಕಲ್ ಡಿಸ್ಟ್ರಿಕ್ಟ್ಸ್, ನಮ್ಮ ಹತ್ತಿರದ ಡಿಸ್ಟ್ರಿಕ್ಟ್ಸಲ್ಲಿ 6 ಗಂಟೆ ನಂತರ ಎಮರ್ಜೆನ್ಸಿ ಯಾರೂ ನೋಡೋದಿಲ್ಲ ಡಾಕ್ಟರ್ಗಳು. ಯಾಕೆ ನೋಡೋದಿಲ್ಲ? ಈ ಪ್ರಾಬ್ಲಮಿಂದಾಗಿ ನೋಡ್ತಾ ಇಲ್ಲ ಅವರು. ಇದಕ್ಕೆ ಮೊದಲೇ ಉಂಟು ಇಂಥದ್ದೆಲ್ಲ ಕಾಯಿಲೆಗಳೆಲ್ಲ. ಜನರು ಸ್ವಲ್ಪ ಗಲಾಟೆ ಮಾಡ್ತಾರೆ, ಕಮ್ಯುನಿಕೇಷನ್ ಡಾಕ್ಟರ್ ಹೇಳಿದ ಹಾಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಉಂಟು, ಇದೆಲ್ಲ ಉಂಟು, ಇಲ್ಲ ಅಂತಲ್ಲ. ನಮಗೇನಾಗ್ತದೆ, ಅಲ್ಲಿದ್ದವರಿಗೆ ನಾವು ಯಾಕೆ ಹೊಡಿಸ್ಕೊಳ್ಬೇಕು? ನಾಳೆ ನೀವಂತ ಹೊಸ ರೂಲ್ ಮಾಡಿದರೆ ಅವನು ಹೇಳ್ತಾನೆ ನಾನು ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ಆಗ ಪ್ರೈಮರಿ ಕೇರ್ ಟ್ರೀಟ್ಮೆಂಟ್ಗೆ ಪೆಟ್ಟು ಬಿಡ್ತದೆ, ಅಂದರೆ ಜನಪರ ಸೇವೆಗೆ ಧಕ್ಕೆ ಬೀಳ್ತದೆ ಅಂತ ಹೇಳ್ತಾರೆ ಅವರು. ಆಗ ಫೋನ್ ಕಾಲ್ ಮಾಡಿದ್ರಲ್ಲ, ಭಾಳ ಒಳ್ಳೆ ಮಾತು ಹೇಳಿದರು. ಗೌರ್ಮೆಂಟ್ ಮಾಡದಿದ್ದುದನ್ನು ಪ್ರೈವೇಟ್ ಮಾಡ್ತಾ ಇದ್ದಾರೆ, ಅವರಿಗೆ ಮಾಡಬಾರ್ದು ಅಂತ ಹೇಳುವಂಥ ಪರಿಸ್ಥಿತಿ ತರ್ತಾ ಇದ್ದಾರೆ ಅಂತ. ಡಾಕ್ಟರ್ ಮುಕುಂದ್ ಅವರು, ಈ ನಿಟ್ಟಿನಲ್ಲಿ ಸೇವಾ ಮನೋಭಾವವಿರುವ ಆಸ್ಪತ್ರೆಗಳು, ಈಗ ಹಲವಾರು ಆಸ್ಪತ್ರೆಗಳು ಒಳ್ಳೆ ಸೇವೆ ನೀಡ್ತಾ ಇದೆ, ನಮ್ಮಲ್ಲಿ ಯಾವುದೇ ಹೆಸರು ಇಲ್ಲ, ಹಾಳಾದಂಥ ಆಸ್ಪತ್ರೆಗಳು ಯಾವುದಿಲ್ಲ. ಈ ಸೇವೆ ನೀಡತಕ್ಕ ಆಸ್ಪತ್ರೆ ಇಂಥ ಒಂದು ಕಾನೂನು ಒಂದು ಅಡಿಯಲ್ಲಿ ಬಂದಾಗ ರನ್ನಿಂಗ್ ಕಾಸ್ಟ್ ಅಂತ ಹೇಳ್ತೇವೆ, ಒಂದು ಆಸ್ಪತ್ರೆ ನಡೆಸಲಿಕ್ಕೆ, ಒಂದು ಫ್ಯಾಕ್ಟ್ರಿ ನಡೆಸಲಿಕ್ಕೆ, ಒಂದು ದೊಡ್ಡ ಕಂಪನಿ ನಡೆಸಲಿಕ್ಕೆ ಅಷ್ಟೇ ಕಾಸ್ಟ್ ಇರುತ್ತೆ. ಈ ರನ್ನಿಂಗ್ ಕಾಸ್ಟಿಗೆ ಇದನ್ನು ಹೇಗೆ ನಿಭಾಯಿಸುವುದು ಅನ್ನೋದು ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್? ಕಾಸ್ಟ್ ಹಲವಾರು ಪಟ್ಟು ಈಗ ಹೆಚ್ಚಾಗ್ತಾ ಬರ್ತಾ ಇದೆ. ಈಗ ಒಂದು 20 ವರ್ಷದಿಂದ ಈಗ ನೋಡಿದರೆ ಸಾಧಾರಣ ಒಂದು ಕೆಲವೆಲ್ಲ ಅಡ್ಮಿಷನ್ ಅಂತ ಒಂದು ಬಿಲ್ ಸಾಧಾರಣ ಒಂದು 50 ಪಟ್ಟು ಹೆಚ್ಚಾಗಿರ್ಬೋದು 20 ವರ್ಷದಲ್ಲಿ. ಕಾರಣ ಅಂತೇಳಿ ಒಂದು ಅಂತ ಹೇಳಿದರೆ, ಮೆಡಿಸಿನ್ ಅದೇ ಒಂದು ರೀತಿಯಲ್ಲಿ ಮುಂದುವರಿದಾಗ, ಅಂದರೆ ಇದು ಲೇಟೆಸ್ಟ್ ನಿಮಗೆ ಡೆವಲಪ್ಮೆಂಟ್ ಟ್ರೀಟ್ಮೆಂಟ್ ಎಲ್ಲ ಅಂಥದ್ದೆಲ್ಲ ಬರುವಾಗ ಅದಕ್ಕೆ ಕಾಸ್ಟ್ ಬರ್ತದೆ. ಡಾಕ್ಟರ್, ನಿಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ, ಅವರನ್ನು ಅವರ ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ರಿ ನೀವು? ರಾಮಕೃಷ್ಣ ಮಾತಾಡು, ಉಡುಪಿಯಿಂದ. ಹೇಳಿ ರಾಮಕೃಷ್ಣ ಅವರು, ಯಾರ ಜೊತೆ ಮಾತಾಡ್ತಾ? ವೈದ್ಯಕೀಯ ಸೇವೆ ಅಂದ್ರೆ ಅದರ ಅರ್ಥ ಎಂತದ್ದು? ಸೇವೆ ಅನ್ನೋದ್ರ ಅರ್ಥ ಎಂತದ್ದು? ಈಗ ದೇವಸ್ಥಾನದಲ್ಲಿ ಸಹ ಸೇವೆ ಉಂಟು. ಹೌದು, ಸೇವೆ ಅಂದ್ರೆ ಈಗ 2004 ಚಾರ್ಜ್ ಈಗ ಉಂಟಾ? 2017 ಅದು ಜಾಸ್ತಿ ಆಗಿದೆ. ಸೇವೆ ಅನ್ನೋದ್ರ ಅರ್ಥ ಎಂತದ್ದು ಅಂತ ನಮ್ಗೆ ಬೇಕು. ಓಕೆ, ಸೇವೆ ಅನ್ನೋ ಅರ್ಥ ನಿಮ್ಗೆ ಅಂದ್ರೆ ವೈದ್ಯಕೀಯ ಸೇವೆ, ಆ ಸೇವೆ ಅಂತ ಹೇಳುವಂತ ಅರ್ಥ ಎಂತದ್ದು? ಅದು ಫ್ರೀ ಸರ್ವಿಸ್ ಅಥವಾ ಸೇವೆ ಅನ್ನೋದ್ರ ಬ್ರಾಡ್ ಅರ್ಥ ಏನು ಅಂತ ನಮ್ಗೆ ತಿಳಿಬೇಕು. ಓಕೆ, ಸಂದೀಪ್ ರೈ ಅವರೇ, ವೈದ್ಯಕೀಯ ಸೇವೆ ಅಂದ್ರೆ ಏನು ಅಂತ ಹೇಳಿದ್ರೆ, ಸೇವೆ ಮಾಡೋದು ಗೌರ್ಮೆಂಟ್ ಅವರು ಮಾತ್ರ. ಫ್ರೀ ಸರ್ವಿಸ್ ಅವ್ರು ಕೇಳ್ತಾ ಇರೋದು, ಫ್ರೀ ಸರ್ವಿಸ್. ಸರ್ವಿಸ್ ಅಂದ್ರೆ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಮೆಡಿಕಲ್ ಫೆಸಿಲಿಟಿಲಿ ಮೆಡಿಕಲ್ ಸರ್ವಿಸ್ ಅಂದ್ರೆ ಏನು? ಹೌದು, ಅದು ನೀವು ಹೇಳುದು ಬೇರೆ, ನಾವು ಹೇಳುದು ಬೇರೆ. ಈಗ ದೇವಸ್ಥಾನದಲ್ಲಿ ಸೇವೆ ಮಾಡುದು, ನೀವು ಕಾಸು ಕೊಟ್ಟು ಅವರಿಗೆ ದೇವರಿಗೆ ಹೋಗಿ ಪೂಜೆ ಮಾಡುದು. ಈಗ ಇಲ್ಲಿ ಕಾಸು ಕೊಟ್ಟು ನಮಗೆ ಪೂಜೆ ಮಾಡುವ ಬದಲು ನಾವು ಬಯಸ್ಕೊಳ್ತಾ ಇದ್ದೇವೆ ಜನರ ಹತ್ರ. ಸೇವೆದು ಭಾಗ್ಯ ನಿಂತಿದೆ, ಕಮ್ಮಿ ಆಗಿದೆ. ಈಗ ಈ ಪ್ರಾಬ್ಲಮ್ ಅವ್ರಿಗೆ ಕೇಳ್ತಾ ಇರೋದು, ಇದರಲ್ಲಿ ಸೇವೆ ಅಂದರೆ ಏನು ಅಂತ, ಮೆಡಿಕಲ್ ಸರ್ವಿಸಸ್ ಅಂದರೆ ಏನು ಅಂತ. ಮೆಡಿಕಲ್ ಸರ್ವಿಸಸ್ ಅಂದರೆ ಆ್ಯಸ್ ಪರ್ WHO ಡೆಫಿನೇಷನ್, ಪೇಷಂಟ್ ಒಳಗೆ ಬಂದು ಅವನೊಮ್ಮೆ ಬಂದ ನಂತರ ಅವನಿಗೆ ಎಂಥ ಕಾಯಿಲೆ ಉಂಟು ಹೇಳ್ತಾನೆ, ಅದನ್ನು ನಾನು ಟ್ರೀಟ್ಮೆಂಟ್ ಮಾಡಬೇಕು. ಇದು ನಮ್ಮ ಇಬ್ಬರ ಒಳಗಿನ ಇದು ಮಾತ್ರ, ಬೇರೆ ಮೂರನೇವನಿಗೆ ಪ್ರೈವಸಿಯಲ್ಲಿ ಕ್ವಶನ್ನೇ ಇಲ್ಲ ಕೇಳಲಿಕ್ಕೆ. ಅವನು ಬಂದು ಕೇಳಿದ್ದಕ್ಕೆ ನಾನು ಕೊಟ್ಟ ಟ್ರೀಟ್ಮೆಂಟ್, ಇದು ನಮ್ಮ ಇಬ್ಬರಲ್ಲಿ ಇದ್ದಂಥ ಸಂಬಂಧ ಮಾತ್ರ. ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಬಿಟ್ವೀನ್ ದ ಪೇಷಂಟ್ ಅಂಡ್ ದ ಡಾಕ್ಟರ್. ಇದು ಸೇವೆ. ಅವ್ರು ಹೇಳೋ ಪ್ರಕಾರ ದೇವಸ್ಥಾನಕ್ಕೆ ಸೇವೆ ಕೊಡುವುದು, ರೋಗಿಗಳು ಸೇವೆ ಪಡ್ಕೊಳ್ಬೇಕಂತ. ಡಾಕ್ಟರ್, ಈಗ ರನ್ನಿಂಗ್ ಕಾಸ್ಟ್ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಒಂದು ಹಾಸ್ಪಿಟಲ್ ರನ್ನಿಂಗ್ ಕಾಸ್ಟ್ ಇದರಲ್ಲಿ ಮ್ಯಾನೇಜ್ಮೆಂಟ್ಗೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಕಾಸ್ಟ್ ರೈಸ್ ಅಂತ ಹೇಳಿದರೆ ಅದಕ್ಕೆ ಕಾರಣ ಅಂತ ಹೇಳಿದರೆ ವೈದ್ಯಕೀಯ ರಂಗದಲ್ಲಿ ಬಂದ ಬೆಳವಣಿಗೆ, ಅಂದರೆ ಪ್ರೋಗ್ರೆಸ್. ಈಗ ಮಂಗಳೂರಲ್ಲಿ ಹೇಳ್ತಾ ಇದ್ರಲ್ಲ, ಲೋಕದಲ್ಲಿರುವ ಯಾವ ರೀತಿಯ ಸೇವೆ ಮಂಗಳೂರಲ್ಲಿ ಸಿಗ್ತದೆ ಅದನ್ನು ಪ್ರೊವೈಡ್ ಮಾಡಲಿಕ್ಕೆ ಅಷ್ಟೇ ಕಾಸ್ಟ್ ಆಗ್ತದೆ. ಈ ಕಾಸ್ಟನ್ನು ನಾವು ಎಲ್ಲಿಂದ ಇಲ್ಲಿವರೆಗೆ ಇದು ತಂದದ್ದು ಅಂತ ಹೇಳಿದರೆ, ಎಫೋರ್ಡೆಬಲ್ ಈಸ್ ದ ಪಾಪ್ಯುಲೇಷನ್, ಕ್ಯಾನ್ ಇಟ್ ಎಫೋರ್ಡ್ ಯುವರ್ ಸರ್ವಿಸಸ್ ಅಂತೇಳಿ. ಮೊದಲು ಯಾವುದು ಇಲ್ಲದೇ ಇರುವಾಗ ಇದ್ದದ್ದನ್ನು ಎಲ್ಲರೂ ಉಪಯೋಗಿಸ್ತಾ ಇದ್ದರು, ಖರ್ಚು ಅಷ್ಟೇ ಇದ್ದದ್ದು. ಇವತ್ತು ಲೋಕದಲ್ಲಿದ್ದ ಫೆಸಿಲಿಟೀಸ್ ಎಲ್ಲ ಇಲ್ಲಿ ಮಾಡುವಾಗ ಅಷ್ಟೇ ಕಾಸ್ಟ್ ಇರುವಾಗ ಎಲ್ಲರೂ ಅದರ ಮಟ್ಟಿಗೆ ಸಿಗುವಂಥ ಒಂದು, ಅಂದರೆ ಎಲ್ರಿಗೂ ಅದರಲ್ಲಿ ಖರ್ಚು ಭರಿಸುವಂಥ ಒಂದು ಶಕ್ತಿ ಇಲ್ಲ.
ಹಾಗೆ ಅಂತೇಳಿ ಊರಲ್ಲಿದ್ದ ಫೆಸಿಲಿಟಿಯನ್ನು ನಮಗೆ ಕೊಡದೇ ಇರೋದು, ಅಲ್ಲಿ ತಕ್ಕೊಳ್ಳದೇ ಇರೋದು ಒಂದು ಒಂದು ಅವರಿಗೆ ತಕ್ಕೊಳ್ಳದೇವ್ರು ಅಂದರೆ ರಿಲೇಟಿವ್ಸ್, ಇಟ್ಸ್ ಎನ್ ಇಮೋಷನಲ್. ಇದು ಒಬ್ಬನಿಗೆ ಕಾಯಿಲೆ ಇದ್ದರೆ ಇಷ್ಟು ಹೇಳ್ತಾರೆ, ಈ ಜಾಗದಲ್ಲಿ ಇಂಥ ಫೆಸಿಲಿಟಿ ಉಂಟು, ಅವನಿಗೆ ಅದರ ಬಗ್ಗೆ ಅವನಿಗೆ ಕಾಸ್ಟ್ ಅದನ್ನ ಅಥವಾ ಯಾವುದು ಖರ್ಚು ಭರಿಸಲಿಕ್ಕೆ ಇಲ್ಲದಿದ್ದರೂ ಹೋಗ್ತಾನೆ. ಹೋದ ಮೇಲೆ ಗೊತ್ತಾಗ್ತದೆ ಈ ಖರ್ಚು ಇಷ್ಟು ಬರ್ತದೆ ಅಂತ ಹೇಳಿ, ಆಗ ಹೀ ರಿಯಾಕ್ಟ್ಸ್. ಹಾಗಿರುವಾಗ ಮೊದಲು ಇಲ್ಲದೇ ಇರುವಾಗ ತೊಂದರೆ ಇಲ್ಲ, ಇವತ್ತಿಗೆ ಅಮೆರಿಕದಲ್ಲಿ ಇರುವಂಥ ಒಂದು ಫೆಸಿಲಿಟಿ ಇಲ್ಲಿ ಮಾಡಿಸಿ ಇಲ್ಲಿ ಮಂಗಳೂರು ಕೊಡ್ತಾ ಇದೆ, ಆದರೆ ಅದರ ಕಾಸ್ಟ್ ಯಾರು ತುಂಬಿಸೋದು ಅಂತ ಹೇಳಿ. ಈಗ ಅದು ಸರ್ ಹೇಳಿದಾಗೆ ಜನರಿಗೆ ಇದರಿಂದ ಉಪಯೋಗ ಆಗಬೇಕು. ಪ್ರಯತ್ನ ಏನು ಅಂತ ಹೇಳಿದರೆ ನಾವು ಕಾಸ್ಟ್ ಮಾಡುವಾಗ ಕಾಸ್ಟಿಂಗ್ ಅಂತ ಅವ್ರು ಏನಂತ ಹೇಳ್ತಾ ಇದ್ರು, ಅದರಿಂದ ಜನರಿಗೆ ಉಪಯೋಗ ಆಗಬೇಕು. ಗೌರ್ಮೆಂಟ್ ಹೇಳಿತ್ತು ನೀವು ಜನರಿಗೆ ಡ್ರಗ್ಸ್ ಪ್ರಿಸ್ಕ್ರೈಬ್ ಮಾಡಿ ಅಂತೇಳಿ, ನಾವು ಇಲ್ಲ ಅಂತ ಹೇಳಿಲ್ಲ. ಜನರಿಗೆ ಡ್ರಗ್ ಎಷ್ಟೋ ಕಂಟ್ರೀಸಲ್ಲಿ ಬರೀ ಡ್ರಗ್ಗಿನ ಹೆಸರು ಅಂದರೆ ಜ್ವರಕ್ಕೆ ನೀವು ಕ್ರೋಸಿನ್ನ ಮೆಟಾಸಿನ್ನ ತಗೊಳ್ತೀರಿ, ಅದರ ಹೆಸರು ಪ್ಯಾರಾಸೆಟಮಾಲ್. ನಾವು ಪ್ಯಾರಾಸೆಟಮಾಲ್ ಅಂತಲೇ ಬರೆದು ಕೊಡ್ತೇವೆ. ನಾಳೆ ಅದನ್ನು ಕೊಡುವಾಗ ಅಲ್ಲಿ ಮೆಡಿಕಲ್ ಶಾಪ್ ಅವನು ಡಿಸೈಡ್ ಮಾಡ್ತಾನೆ ಯಾವ ಕಂಪನಿದು ಅವನಿಗೆ ಜಾಸ್ತಿ ಸಿಗ್ತದೆ ಅದನ್ನು ನಾನು ಕೊಡ್ತೇನೆ. ಜನರೇ ನೆನೆಸಿದ್ರು ಡಾಕ್ಟ್ರ್ ಕೊಡಲಿಕ್ಕೆ ತಯಾರಿಲ್ಲ, ನಾವು ಕೊಡಲಿಕ್ಕೆ ತಯಾರಿದ್ದಿಲ್ಲ, ನಮ್ಮಿಂದ ಏನು ಪ್ರಾಬ್ಲಮ್ ಇಲ್ಲ. ಗೌರ್ಮೆಂಟ್ ಡಿಸೈಡ್ ಮಾಡಲಿ ಒಂದು ಕಂಪನಿದು ಡ್ರಗ್ಗು 100 ರೂಪಾಯಿ ಆದರೆ ಇನ್ನೊಂದು ಡ್ರಂಕದ್ದು ಕಪ್ ಇದು ಡ್ರಗ್ದು ಮದ್ದು ಬರೇ ಇದರಲ್ಲಿ 10 ರೂಪಾಯಿಗೆ ಸಿಗ್ತದೆ, ಯಾಕೆ ಇಷ್ಟು ವೇರಿಯೇಷನ್? ಗೌರ್ಮೆಂಟ್ ಡಿಸೈಡ್ ಮಾಡಿ ಹೇಳಿ ಅಲ್ಲ, ನೀವು 50 ರೂಪಾಯಿ ಎಲ್ರಿಗೂ ಈ ಮೆಡಿಸಿನ್ 50 ರೂಪಾಯಿ, ಜಾಸ್ತಿ ಆದರೆ ಒಂದು ಒಳ್ಳೆ ಕಂಪನಿ 60 ಇನ್ನೊಂದು 30, ಆಗ ನಮಗೆ ಈ ಪರಿಸ್ಥಿತಿ ಬರುವುದಿಲ್ಲ, ಜನರಿಗೂ ಈ ಪರಿಸ್ಥಿತಿ ಬರುವುದಿಲ್ಲ, ಕಾಸ್ಟ್ ಅದರಲ್ಲಿ ರಿಡಕ್ಷನ್ ಆಗ್ತದೆ ಆಟೋಮ್ಯಾಟಿಕ್. ಇವತ್ತು ಆಟೋಮೊಬೈಲ್ ಇಂಡಸ್ಟ್ರಿ ದೊಡ್ಡದಾಗಿ ಬೀಳ್ತಾ ಇದೆ ನಮ್ಮ ದೇಶಕ್ಕೆ, ಬೇರೆ ಬೇರೆ ಕಾರುಗಳು ಬರ್ಬೋದು, ಬೇರೆ ಬೇರೆ ಕಾಸ್ಟ್ ಬರ್ತದೆ. ಈಗ ಮನುಷ್ಯನಿಗೆ ಆರೋಗ್ಯದ ಬಗ್ಗೆ ಮಾತ್ರ ಇಷ್ಟು ನಾನು ಖರ್ಚು ಮಾಡಬೇಕಾ ಅಂತ, ಒಂದು ಕಾರಿಗೆ ಖರ್ಚಿದ್ರೆ ಯಾವುದೇ ಒಂದು ಯಾವುದೇ ಇದು ನೀನೋದ್ರಲ್ಲಿ ಕೂಡಲೇ ಬಿಲ್ ಕಟ್ಟುವಂಥದ್ದು ಪರಿಪಾಠ ಬರುತ್ತೆ. ಇವತ್ತು ನಮಗೆ ಆರೋಗ್ಯಕ್ಕೆ ಮಾತ್ರ ಇಷ್ಟು ಖರ್ಚು ಅಷ್ಟು ಖರ್ಚು ಅಂತ ಮಾತಾಡೋ ಪ್ರಶ್ನೆ ಬಂದಿದೆ. ಮತ್ತು ಕಾರಿಗೆ ಇನ್ಶೂರೆನ್ಸ್ ಮಾಡುವಾಗ ಅದು ಕಾರ್ ಆಕ್ಸಿಡೆಂಟ್ ಆದರೆ ಅದಕ್ಕೆ ಕಾರ್ಗಳಿಗೆ ಇನ್ಶೂರೆನ್ಸ್ ಬೇಕೇ ಬೇಕಲ್ಲ, ನಿಮಗೆ ಇಲ್ವಾ? ಅದು ಮತ್ತೆ ನೋಡು ಅಂದರೆ ಮನುಷ್ಯನಿಗೆ ನಮ್ಮ ಜೀವದ ಮೇಲೆ ಯಾವುದೇ ಒಂದು ಅಷ್ಟು ಆಸೆಗಳದ್ದು ಒಂದು ಖರ್ಚಿನ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದಲ್ಲ ಅಂತ ನಾವೀಗ ಹೇಳಿದ್ರು ಕೂಡ. ಈಗ ಈ ಕಾನೂನು ಬಗ್ಗೆ ಮಾತಾಡಬೇಕಾದ್ರೆ ಹೊಸ ಕಾನೂನು ಪ್ರಕಾರ ಈ ಪನಿಷ್ಮೆಂಟ್ಸ್ ಅಂತ ಅವರು ಏನೋ ಕೊಟ್ಟಿದ್ರಲ್ಲ ಕಾನೂನಲ್ಲಿ, ಇದು ಆಸ್ಪತ್ರೆಗೆ ಬರುತ್ತಾ ಡಾಕ್ಟರ್ ಹೇಗೆ? ಈ ಕಾನೂನು ಪ್ರಕಾರ ಎಂತ ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಸಾಧಾರಣ ಚಾರ್ಜ್ ಎಷ್ಟಾಯಿತು ಅದರ ಮೇಲೆ ಸ್ವಲ್ಪ ಜಾಸ್ತಿ ಆದರೂ ಸಹ ಆಸ್ಪತ್ರೆಯನ್ನು ನಡೆಸುವ ಡಾಕ್ಟ್ರನ್ನು ಅಥವಾ ಅವರದ್ದು ಮೆಡಿಕಲ್ ಯಾರು ಇದ್ದಾರೆ ಡೈರೆಕ್ಟರನ್ನು ತೆಗೆದು ಒಳಗೆ ಹಾಕಲಿಕ್ಕೆ ಅದರಲ್ಲಿ ಇದು ಈ ಸಿಸ್ಟಮನ್ನು ತಂದ ನಂತರ ಆಸ್ಪತ್ರೆಯವರು ಆಸ್ಪತ್ರೆ ನಡೆಸಲಿಕ್ಕೆ ಯೋಚನೆ ಮಾಡ್ತಾರೆ, ಈ ಕೇಸನ್ನು ಇಷ್ಟರಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತದೆ ಇಲ್ವೋ, ಮಾಡಲಿಕ್ಕೆ ಆಗದಿದ್ದರೆ ನಾವು ಮಾಡೋದಿಲ್ಲ ಅಂತೇಳಿ. ನಾನು ಅದನ್ನು ಹೇಳಿದೆ, ತೊಂದರೆ ಯಾರಿಗೆ? ಕಡೆಗೆ ತೊಂದರೆ ಆಗೋದು ಪೇಷಂಟ್. ಹೇಗೆ ನಾವು ಇದನ್ನು ಸಿಸ್ಟಮ್ ವರ್ಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈ ಆರೋಗ್ಯ ಅವನಿಗೆ ಅದು 20,000 ಆಗ್ತದೆ. ಹೇಗೆ ಆಗ್ತದೆ? ಅವನಿಗೆ ನನ್ನ 20,000 ಅವನಿಗೆ ಅದರಲ್ಲಿ ಹೋಗ್ತದೆ. ಆದರೆ ಡಾಕ್ಟರ್ ಮುಕುಂದ್ ಎಷ್ಟೆಂಟ್ ಆಗ್ತಾರೆ? ಅಂತ ಫೆಸಿಲಿಟಿ ಎಲ್ಲಿ ಸಿಗ್ತದೆ ನಿಮಗೆ? ಮಂಗಳೂರಲ್ಲಿ ಮಾತ್ರ ಆಗ್ತಾ ಇರೋದು, ಇಂಡಿಯಾದಲ್ಲಿ ಮಾತ್ರ ಇಂಥ ಫೆಸಿಲಿಟಿ ಇರೋದು, ಬೇರೆ ಎಲ್ಲಿ ಕೂಡ ಇಲ್ಲ. ಯಾವ ಕಂಟ್ರಿಗೆ ನೀವು ಹೋದ್ರೆ ಇಂಥ ಫೆಸಿಲಿಟಿ ಇಷ್ಟು ಚೀಪ್ ಆಗಿ ನಿಮಗೆ ಯಾವ ಲೋಕದಲ್ಲಿ ಸಿಗುತ್ತೆ? ದಿಸ್ ಈಸ್ ಅನ್ ಇನ್ನೋವೇಶನ್ ಫ್ರಮ್ ಅವರ್ ಓನ್ ಕಂಟ್ರಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೇವೆ, 12,000 ಅಪೆಂಡಿಕ್ಸ್ ತೆಗೆದು ಕೊಡ್ತಾರೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಹೋದರೆ. ನೀವು ಲೋಕದಲ್ಲಿ ಎಲ್ಲಿ ನೋಡಿದರೂ ಒಂದು ಪ್ರೊಸೀಜರ್ ಮಾಡಿದರೆ 120,000 ಆಗ್ತದೆ ಕಮ್ಮಿ ಅಂದರೆ, ಇಲ್ಲಿ 12,000 ಮಾಡಿ. ಹೇಗೆ ಮಾಡಿದ್ದಾರೆ? ಕಾಂಪಿಟಿಷನ್ ಇದ್ದದರಿಂದ ಒಬ್ಬ ಮೆಡಿಕಲ್ ಕಾಲೇಜ್ ಇನ್ನೊಂದು ಮೆಡಿಕಲ್ ಕಾಲೇಜ್ ಒಟ್ಟಿಗೆ ಇದು ವರ್ಕ್ ಮಾಡಿ ನಮ್ಮ ಜನರಿಗೆ ಬರಬೇಕು ಅಂತ ಹೇಳಿ ಕಮ್ಮಿ ಕಮ್ಮಿ ಮಾಡಿ ಹೊಸ ಸಿಸ್ಟಮನ್ನು ತಯಾರು ಮಾಡಿದ್ದಾರೆ. ಅದನ್ನು ನೀವು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಬಂದಾದ ಕೂಡಲೇ ಇನ್ನೋವೇಶನ್ ಬಂದಾಗ್ತದೆ, ರಿಸರ್ಚ್ ಬಂದಾಗ್ತದೆ. ಓಕೆ, ಈಗ ರೋಗಿಗೆ ಏನಾದರೂ ಅನಾನುಕೂಲ ಆದರೆ ಏನಾದರೂ, ಈಗ ಮೃತಪಟ್ಟ ಸಂದರ್ಭದಲ್ಲಿ ರೋಗಿಗೆ ಸಂಬಂಧಪಟ್ಟವರು ವೈದ್ಯರ ಮೇಲೆ ಕೈ ಮಾಡ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥದ್ದು ನಾವು ಇತ್ತೀಚಿನ ಒಂದು ವಿದ್ಯಮಾನ ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಷ್ಟು ಇದು ಎಷ್ಟು ಸರಿ, ಕಾನೂನಿನ ಪರಿಧಿಯಲ್ಲಿ ಇದು ಎಷ್ಟು ಸರಿ ಅಂತ ನೀವು ಹೇಳ್ತೀರಿ? ಇದು ಹೇಗೆ ಅಂತ ಹೇಳಿದರೆ, ನೀವು ಎಷ್ಟು ಸಲ ನೀವು ಕರೆಂಟ್ ಬರಲಿಲ್ಲ ಅಂತ ಎಲೆಕ್ಟ್ರಿಸಿಟಿ ಅವರಿಗೆ ಹೊಡೆದಿದ್ದೀರಿ? ಗೌರ್ಮೆಂಟಿದು ಯಾವುದು ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ. ನೀವು ಅಲ್ಲಿ ಹೋಗ್ತೀರಿ, ಗೌರ್ಮೆಂಟ್ ಆಫೀಸಿಗೆ ಹೋಗ್ತೀರಿ, ಏನೋ ಒಂದು ಏನೋ ಪ್ರಾಬ್ಲಮ್ ಆಯಿತು, ಅಲ್ಲಿದ್ದ ಆಫೀಸರಿಗೆ ಯಾವಾಗಾದರೂ ಹೊಡೆದಿದ್ದೀರಾ? ಇಲ್ಲ. ಇದು ಹೆಲ್ತಿಗೆ ಬಂದ ಕೂಡಲೇ ಯಾಕೆ ಬರ್ತದೆ ಅಂತ ಹೇಳಿದರೆ, ಡಾಕ್ಟ್ರುಗಳು ಸಿಂಪಲ್ ಸಿಟ್ಟಿಂಗ್ ಟಾರ್ಗೆಟ್ಸ್, ಸಾಫ್ಟ್ ಟಾರ್ಗೆಟ್ಸ್ ಅಂತ ಹೇಳ್ತಾರೆ. ಅವರಿಂದ ಮತ್ತೆ ತಿರುಗಿಸಿ ಹೊಡಿಲಿಕ್ಕೆ ಒಂದು ಆಗೋದಿಲ್ಲ, ಅವ್ರ ಹತ್ರ ಜನ ಇಲ್ಲ ಇಂಥದ್ದಕ್ಕೆಲ್ಲ ಬೇಕಾದ. ಇನ್ನೊಂದೇನಂತ ಹೇಳಿದರೆ ಕಾಸ್ಟ್. ನಾವು ಹೇಳಿರ್ತೇವೆ ಅವ್ನು ಒಂದು 50,000 ಆಗ್ತದೆ ಅಂತ, ಅದು ಅಪ್ಪಿತಪ್ಪಿ 50 ರಿಂದ 70 ಆಯ್ತು, 70 ರಿಂದ 100,000 ಆಯಿತು, ಅವನು ಎಲ್ಲಿಂದ ಕೊಡೋದು?
ಯಾರಿಗೂ ನೋಡಿ ಯೋಚನೆ ಮಾಡ್ಬೇಕು ನೀವು, ಜನರು ಸಹ ಯಾಕೆ ಇದನ್ನು ಮಾಡ್ತಾರೆ ಅಂತ. ಜನರು ಯಾಕೆ ಮಾಡ್ತಾರೆ? ಅವನಿಗೆ ಹುಷಾರಿಲ್ಲದ ಅವನಿಗೆ ಹೇಳಿ ಬರುವುದಿಲ್ಲ. ಅದೇ ನೀವು ಹೇಳಿದಾಗೆ ಕಾರ್ ತಗೊಳ್ಬೇಕಾದ್ರೆ ಅವನು 10 ಸಲ ಯೋಚನೆ ಮಾಡ್ತಾನೆ, ಅವನಿಗೆ 1 ವರ್ಷ ಟೈಮ್ ಉಂಟು, ದುಡ್ಡು ಅನುಕೂಲವಾಗಿ ತಯಾರು ಮಾಡ್ಕೊಳ್ತಾನೆ, ಒಳ್ಳೆ ಹೋಟ್ಲಿಗೆ ಹೋಗ್ತಾನೆ, ತಿಂತಾನೆ. ಹುಷಾರಾಗುವುದು ಅವನಿಗೆ ಹೇಳದೆ ಬರುವಂಥದ್ದು, ಆಗ ಅವನ ಕಿಸೆಯಲ್ಲಿ ದುಡ್ಡಿರುವುದಿಲ್ಲ, ಅವನು ಯಾರ ಹತ್ರ ಆದರೂ ಕೇಳಿ ಆಗಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಆಸ್ಪತ್ರೆಗಳು ಎಷ್ಟೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಜನರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಹುಷಾರಿಲ್ಲದಿದ್ದಾಗ ನಮ್ಮವರು ಒಳ್ಳೆ ಕೆಲಸ ಮಾಡಿ ನಿಮಗೆ ಪ್ರಯತ್ನ ಮಾಡಿ ಉಪಯೋಗಿಸ್ತಾ ಇದ್ದಾರೆ. ಈ ರನ್ನಿಂಗ್ ಕಾಸ್ಟ್ ಅವರು ಹೇಳಿದಾಗೆ ಆ ಕಾಸ್ಟನ್ನು ಬೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಸಮಯದಲ್ಲಿ ಕೆಲವೊಮ್ಮೆ ಜನರು ಉದ್ವೇಗಗೊಂಡು ಇಂಥದ್ದು ಮಾಡ್ತಾರೆ, ಭಾಳ ತಪ್ಪು. ಯಾಕಂದರೆ ಆ ಡಾಕ್ಟರ್ಗಳು ಮತ್ತೆ ಎಮರ್ಜೆನ್ಸಿ, ನಾನು ಹೇಳಿದಲ್ಲ ಎಮರ್ಜೆನ್ಸಿ ತಗೊಳ್ತಾ ಇಲ್ಲ ಅಂತ, ಅವರಿಗೆ ಗೊತ್ತಾಗಿದೆ ಆಲ್ರೆಡಿ ಎಮರ್ಜೆನ್ಸಿ ಯಾರೂ ತಗೊಳ್ಳೋದಿಲ್ಲ. ಎಲ್ಲ ಮೆಡಿಕಲ್ ಕಾಲೇಜಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ, ಯಾಕಂದರೆ ನಿಮಗೆ ಒಳಗೆ ಹೋಗ್ಬೇಕಂದ್ರೆ 10 ಸೆಕ್ಯೂರಿಟಿ ಅವರು ಇರ್ತಾರೆ, 100 ಪಾಸ್ ಬೇಕು ನೀವು ಹೋಗಲಿಕ್ಕೆ, ಆಗ ನಿಮ್ಮ ಜನ ಒಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ ಡಾಕ್ಟ್ರೆ, ನಾವು ಅಂತಿಮ ಘಟ್ಟಕ್ಕೆ ಬರ್ತದೆ ಇವತ್ತು ಚರ್ಚೆಯಲ್ಲಿ. ಇವ ಆರೋಗ್ಯದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಗೊಂದಲಗಳು ಅನ್ನೋ ಒಂದು ಚರ್ಚೆಯ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ತಾವೆಲ್ಲ ನೀಡಿದ್ರಿ. ಬಹಳ ಮುಖ್ಯವಾಗಿ ಡಾಕ್ಟರ್ ಪ್ರಭಾಕರ್ ಅವರು, ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯರು, ನಮ್ಮ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಮುಕುಂದ್ ಅವರು, ನೀವು ಸಂದೀಪ್ ರೈ ಅವರು. ಕೊನೆಯದಾಗಿ ಈ ಸಾರಾಂಶ, ಈ ಕಾರ್ಯಕ್ರಮದಲ್ಲಿ ಸರ್ಕಾರ ಈ ಒಂದು ಕಾನೂನು ತರುವುದರಿಂದ ಜನರಿಗೆ ಏನೇನು ಪ್ರಯೋಜನ ಆಗ್ಬೋದು ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಕಾನೂನು ಬರ್ತದೆ, ಅದರಲ್ಲಿ ತಪ್ಪೇನಿಲ್ಲ, ಕಾನೂನು ತರೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ಅದಕ್ಕೆ ಸಿದ್ಧ ಇದ್ದೇವೆ, ತಯಾರಿಸ್ತಾ ಇದ್ದೇವೆ. ಅದರಲ್ಲಿ ಕೆಲವು ಚೇಂಜಸ್ ತರಬೇಕು. ಈಗ ಪ್ರೈಸ್ ಕಂಟ್ರೋಲ್ ಅಂತ ಹೇಳಿದರು, ಪ್ರೈಸ್ ತರಬೇಕು ಅಂತೇಳಿ. ಆ ಪ್ರೈಸನ್ನು ನೀವು ಡಿಕ್ಟೇಟ್ ಮಾಡಬೇಡಿ, ಜನರು ಡಿಕ್ಟೇಟ್ ಮಾಡಿ. ಪ್ರೈಸನ್ನು ನಾವು ಹಾಕ್ತೇವೆ ಆಸ್ಪತ್ರೆಯಲ್ಲಿ, ಏನೂ ತೊಂದರೆ ಇಲ್ಲ. ಬಟ್ ಕೆಲವೊಮ್ಮೆ ಅದರಲ್ಲಿ ಮೆಡಿಸಿನಲ್ಲಿ ಹೇಗೆ ಅಂತೇಳಿದರೆ 1+1=2 11. ಯಾಕಂದರೆ ಯಾವುದು ನಾವು ಎಂತ ಮಾಡ್ತೇವೆ, ಪ್ರೊಫೆಷ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ, ನಮ್ಮ ಕೈಯಲ್ಲಿ ಇರೋದು ಬರೀ 20%, 80% ಈಸ್ ದ ನ್ಯಾಚುರಲ್ ಹಿಸ್ಟ್ರಿ ಆಫ್ ದ ಡಿಸೀಸ್. ಅದು ನಮ್ಮ ಹತ್ರ ಇಲ್ಲ, ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ. ಜನರಿಗೆ ಅದು ಅರ್ಥ ಆಗಬೇಕಷ್ಟೇ. ಇದನ್ನು ನಾವು ಮಾಡಲಿಕ್ಕೆ ಆದ ಕೂಡಲೇ ನಮಗೆ ಇದನ್ನು, ಈ ಟ್ರೀಟ್ಮೆಂಟನ್ನು ಇಷ್ಟರಲ್ಲೇ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ, ನಾವು ತಯಾರಿದ್ದೇವೆ, ಅದನ್ನು ರೇಟ್ ಹಾಕಲಿಕ್ಕೆ ಏನು ತೊಂದರೆ ಇಲ್ಲ, ಬಟ್ ಎಕ್ಸ್ಟ್ರಾ ಬಂದರೆ ಇಷ್ಟು ಆಗ್ಬೋದು. ಇಂಥದ್ದನ್ನು ಹಾಕಲಿಕ್ಕೆ ತಯಾರಿದ್ದೇವೆ, ಆದರೆ ನೀವು ನಮ್ಮನ್ನು ತೆಗೆದು ನಾವು ಜೈಲಿಗೆ ಹಾಕ್ತೇವೆ, ನಿಮಗೆ ಇಂಥದ್ದಕ್ಕೆ ನಾವು ಇದು ಮಾಡ್ತೇವೆ ಅಂತ. ಅದನ್ನು ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಇದೆಲ್ಲ ನೀವು ಯಾವುದು ನಮಗೆ ತರಲಿಕ್ಕೆ ತಯಾರು ಮಾಡಿದಿರೋ ಅದನ್ನೆಲ್ಲ ಗೌರ್ಮೆಂಟ್ ಅವರು ಅವರ ಆಸ್ಪತ್ರೆಗೆ ಫಸ್ಟ್ ತರಬೇಕು. ಓಕೆ, ಅದಷ್ಟು ಮಾಡಿದರೆ ಏನೂ ತೊಂದರೆ ಇಲ್ಲ. ಅವರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟ್ರನ್ನು ತೆಗೆದು ಒಳಗೆ ಹಾಕ್ತೇವೆ ಅಥವಾ ಇದು ಮಾಡ್ತೇವೆ. ಈಗ ಗೌರ್ಮೆಂಟ್ ಡಾಕ್ಟರ್ ಬರುವುದಿಲ್ಲ ಅಂತ ಹೇಳೋದು, ಗೌರ್ಮೆಂಟ್ ಅವ್ರು ಹೇಳೋದು ಅಷ್ಟೇ. ಅವರು ಕಾಂಟ್ರಾಕ್ಟಲ್ಲಿ ಮಾತ್ರ ಕೊಡೋದು ಕೆಲಸ, ಪರ್ಮನೆಂಟ್ ಕೆಲಸ ಕೊಡ್ತಾ ಇಲ್ಲ ಡಾಕ್ಟರ್ಗಳಿಗೆ. ಅವನು MSC MCH ಮಾಡಿದ ನಂತರ ತಗೊಂಡೋಗಿ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೊಟ್ಟರೆ, ಅವನು ಒಂದು ಸಣ್ಣ ರೂಮಲ್ಲಿ ಸಿಸ್ಟರ್ ಕೂಡ ಇಲ್ಲ, ಅನಸ್ಥೆಟಿಸ್ಟ್ ಇಲ್ಲ, ಯಾರೂ ಇಲ್ಲ, ಅವನು ಸ್ಪೆಷಾಲಿಟಿ ಕಲಿತು ಅವನು ಮಾಡೋದೇನು? ಡಾಕ್ಟರ್ಗಳು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಡಾಕ್ಟರ್ಗಳು ಪರ್ಮನೆಂಟ್ ಕೆಲಸ ಕೊಡಿ ಬರ್ತಾರೆ. ಓಕೆ ಡಾಕ್ಟ್ರೆ, ಸುದೃಢ ಮನಸ್ಸು, ಸುದೃಢ ಆರೋಗ್ಯ ನಮಗೆ ಬೇಕಾಗಿರೋದು ಭಾಳ ಮುಖ್ಯ. ನಾವು ಈ ಕಾಸ್ಟ್ ಬಗ್ಗೆ ಇಷ್ಟು ಚರ್ಚೆ ಮಾಡಿದ್ರೂ ಕೂಡ ಜನಸಾಮಾನ್ಯರಲ್ಲಿ ಬರತಕ್ಕಂಥ ಕೆಲವು ತಪ್ಪು ಕಲ್ಪನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಸರ್ಕಾರ ಕೂಡ ಏನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ಹಲವಾರು ಅಭಿಪ್ರಾಯಗಳನ್ನು ಮಂಡಿಸಿದ್ರಿ. ಬಹುಶಃ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡಬೇಕಾಗಿದೆ. ವೀಕ್ಷಕರೇ, ಆರೋಗ್ಯ ಕ್ಷೇತ್ರದಲ್ಲಿ ಗೊಂದಲಗಳು ಅನ್ನೋ ಒಂದು ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳು, ಈ KPM Act ಅಲ್ಲಿ ಏನೇನು ಬರುತ್ತೆ, ಅದಕ್ಕೆ ಏನೇನು ಪರಿಹಾರ ಕೊಡಬೇಕಾಗುತ್ತೆ ಅನ್ನೋ ಬಗ್ಗೆ ಅನೇಕ ಮಾಹಿತಿಗಳನ್ನು ನಮ್ಮ ವೈದ್ಯರು ನೀಡಿದ್ದಾರೆ. ಮತ್ತೆ ನಮ್ಮ ನಿಮ್ಮ ಭೇಟಿಯಾಗ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೇವೆ. ಧನ್ಯವಾದಗಳು, ನಮಸ್ಕಾರ.